Namaskar Snehitra, a warm welcome to each one of you to this Vidyakashi live YouTube channel. Kannada Nadina Samasta Spardharthigalige nanu nimma pritiya Dr. Guraj Bulbule iga nimmottige Vidyakashi live YouTube channel mulaka ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವಂತಹ ಕಂಪ್ಯೂಟರ್ ಕುರಿತಾಗಿ ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಲಿದ್ದೇವೆ ನಾವು ಇವತ್ತು. ಎಸ್ ಫ್ರೆಂಡ್ಸ್, ಆದಷ್ಟು ಬೇಗ ನಿಮ್ಮ ಸ್ನೇಹಿತರನ್ನು ಕೂಡ ಜಾಯಿನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈಗ ಎಸ್ Well, friends, shall we start? We are waiting for your responses. Good evening, everyone. Ellarigu Shubha Sanjayana Tilista. Let's begin. Kalaya Tasmai Namaha. Ganaka Yantrayai Namaha. Yes, friends. Matun Sari. Once again. Let's begin. ಕಾಲಾಯ ತಸ್ಮೈ ನಮಃ ಎಂದಂತ ಗಣಕಯಂತ್ರಾಯೈ ನಮಃ ಕಂಪ್ಯೂಟರಾಯೈ ನಮಃ ಅನ್ನೋ ಕಾಲ ಬಂದಾಯ್ತು. ಈಗೇನಿದ್ರು ಮೊಬೈಲ್ ಕಾಲ ಅಂತ ಹೇಳ್ತಾ ಕಂಪ್ಯೂಟರ್ ಯುಗ ಅಂತ ಹೇಳ್ತಾ ಡ್ರೈವರ್ ಇಲ್ಲದ ಕಾರು ಫ್ರೆಂಡ್ಸ್, ಏನ್ ಕಾಲ ಬಂತು ರೀ? ಡ್ರೈವರ್ ಇಲ್ಲದ ಕಾರು, ಕಾರ್ ಇಲ್ಲದ ಪ್ರಯಾಣ, ಪ್ರಯಾಣ ಮಾಡೋ ಟೈಮ್ ಮಷೀನು, ಅಂತ ಅದ್ಭುತವಾದ ಯುಗದಲ್ಲಿ ವಾಸವಾಗಿದ್ದೀವಿ ನಾವು. ಅಜ್ಜ ಹೇಳೋದನ್ನ ಕೇಳ್ತಾ ಇದ್ದೆ, ನಾವು ಗಾಂಧೀಜಿಯವರು ಬದುಕಿದ್ದಾಗ ವಾಸವಾಗಿದ್ವಿ ಅಂತ. ನಮ್ಮ ಅಜ್ಜ ಬದುಕಿದ್ದಿದ್ರೆ ಇವತ್ತು ಖಂಡಿತ ನಾನು ಹೇಳ್ತಾ ಇದ್ದೆ, ನಾವು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಬದುಕಿದ್ದಾಗ ಬದುಕಿದ್ವಿ ಅಂತ. ಇಸ್ಂಟ್ ಇಟ್? ಯುವಕರಾಗಿರೋ ನಾವು, ಹೊಸ ಯೋಚನೆ ಇಟ್ಕೊಂಡ್ರು ನಾವು, ನೂರಾರು ಕನಸುಗಳನ್ನು ಹೊತ್ತಂತ ಎಲ್ಲ ಯುವ ಪೀಳಿಗೆಯವರು ಏನಂತ ಅನ್ಕೊಳ್ತಾ ಇದೀವಿ, ಈಗ ಕಂಪ್ಯೂಟರ್ ಇರೋ ಪ್ರಪಂಚದಲ್ಲಿ ಹುಟ್ಟಿದೀವಿ ನಾವು, ಮೊಬೈಲ್ ಇರೋ ಪ್ರಪಂಚದಲ್ಲಿ ಹುಟ್ಟಿದೀವಿ ನಾವು ಅನ್ನೋ ಕನಸಿನ ಜೊತೆಗೆ, ಅದೇ ಯೋಚನೆ ಜೊತೆಗೆ ಕಂಪ್ಯೂಟರ್ ಕುರಿತಾದ ಬಹಳಷ್ಟು ವಿಷಯಗಳನ್ನ ಚರ್ಚೆ ಮಾಡ್ಬೋದಾ? ಎಸ್ ಫ್ರೆಂಡ್ಸ್, ಬನ್ನಿ. ಮತ್ತೆ ಆಗ್ತಡ, ಈ ಮೊದಲನೇ ಎರಡು ಕಂಪ್ಯೂಟರ್ ವಿಡಿಯೋಗಳಿಗೆ ತಾವು ಅದ್ಭುತವಾಗಿ ಸ್ಪಂದಿಸಿದ ರೀತಿ, ತಾವು ಪ್ರೋತ್ಸಾಹಿದ ರೀತಿಗೆ ತಮ್ಮ ಪ್ರೋತ್ಸಾಹ, ತಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಆಶಿಸ್ತಾ ಇವತ್ತು ಮುಂದಿನ ಸುತ್ತು ಕಂಪ್ಯೂಟರ್ ಪ್ರಶ್ನೆಗಳ ಸುತ್ತು ಆಲ್ರೆಡಿ ಎರಡು ತರಗತಿಗಳನ್ನು ವೀಕ್ಷಣೆ ಮಾಡಿದಿರಿ, ಮುಂದಿನ ಕ್ಲಾಸ್ಗಳನ್ನು ನೋಡ್ತಾ ಬರೋಣ ವಾ. ಎಸ್ ಫ್ರೆಂಡ್ಸ್, ಕಮಾನ್, ನಿಮ್ಮ ಉತ್ತರಗಳಿಗೋಸ್ಕರ ಕಾಯ್ತಾ ಇದ್ದಾನೆ ಈ ಪ್ರಶ್ನೆ ಉತ್ತರ. ಇಲ್ಲಿ ಪ್ರಶ್ನೆ ಏನು ಕೇಳಿದ್ದಾರೆ, ಜಾಯ್ಸ್ಟಿಕ್ ಅನ್ನೋದೊಂದು ಏನಿದು, ಜಾಯ್ಸ್ಟಿಕ್. ನಿಮ್ಮ ರೆಸ್ಪಾನ್ಸ್ಗೋಸ್ಕರ ಕಾಯ್ತಾ ಇದ್ದಾನೆ, ವೇಟಿಂಗ್ ಫಾರ್ ಯುವರ್ ರಿಪ್ಲೈ. Joystick. What is this joystick? Yes. Wonderful. Tumba santosha snehitare. Joystick andre yenido? Yes. Joy. Enjoy. Play. Done. Moolataha. ಜಾಯ್ಸ್ಟಿಕ್ ಅನ್ನೋದೊಂದು ಆಟದ ಸಾಧನ, ಗೇಮಿಂಗ್ ಡಿವೈಸ್. ಈಗ ಕಂಪ್ಯೂಟರ್ ಗೇಮ್ಸ್ ಆಡೋದಕ್ಕೆ ನಮ್ಮಲ್ಲಿ ನೋಡಿ ಕೀಬೋರ್ಡ್ನ ಸ್ವರೂಪ ಬದಲಾಗ್ತಾ ಬಂತು. ಮೊದಲು ಕೀಬೋರ್ಡ್ ಇರಲಿಲ್ಲ, ಟೈಪ್ ರೈಟಿಂಗ್ ಮಷೀನ್ನ ಕೀಬೋರ್ಡ್ ಡಿಸೈನ್ ಅನ್ನ ಕಾಪಿ ಮಾಡಿದ್ವಿ. ವಾಯ್ಸ್ ಕ್ಲಿಯರ್ ಇದೆಯಾ? ವಾಯ್ಸ್ ಅಂಡ್ ವಿಡಿಯೋ ಕ್ಲಿಯರ್ ಆಗಿದ್ರೆ ಒಂದು ಥಮ್ಸ್ ಅಪ್ ಕೊಡ್ತೀರಾ ನನಗೆ? ಎಸ್, ವೇಟಿಂಗ್ ಫಾರ್ ಯುವರ್ ರೆಸ್ಪಾನ್ಸಸ್. ವಾಯ್ಸ್ ಕ್ಲಿಯರ್ ಆಗಿದ್ರೆ ದಯವಿಟ್ಟು ಒಂದು ಥಮ್ಸ್ ಅಪ್ ಕೊಡಿ ಸ್ನೇಹಿತರ. ಎಸ್, ಥ್ಯಾಂಕ್ ಯು ವಿಶ್ವನಾಥ್ ಅವರ, ಥ್ಯಾಂಕ್ ಯು ಆಲ್, ಕಿರಣ್, ರಕ್ಷಿತಾ, ಸೌಮ್ಯ, ರಮೇಶ್, ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಡನ್, ಬನ್ನಿ ಮುಂದಿನ ವಿಷಯಗಳನ್ನ ಚರ್ಚೆ ಮಾಡೋಣ.
ಸೊ ಮೊದಲೆಲ್ಲ ಕೀಬೋರ್ಡ್ ಸಪರೇಟ್ ಆಗಿ ಕಂಪ್ಯೂಟರ್ಗೋಸ್ಕರ ಇರಲಿಲ್ಲ. ಟೈಪ್ ರೈಟಿಂಗ್ ಮಷಿನ್ ಡೋಗ್ಲಾಸ್ ಅಂಜರ್ಬಾಟ್ ಅವರ ಕೊಡುಗೆ ಆಗಿರಲಿ, ಇನ್ನೊಬ್ಬರು ಕೊಡುಗೆ ಆಗಿರಲಿ, ಹೀಗೆ ಒನ್ ಬೈ ಒನ್ ನಾರ್ಮಲ್ ಟೈಪ್ ರೈಟಿಂಗ್ ಮಷಿನ್ನ ಕೀಬೋರ್ಡ್ ಲೇಔಟ್ ಅನ್ನು ಕಾಪಿ ಮಾಡಲಾಗಿತ್ತು. ಅದಾದ ಮೇಲೆ ಕಂಡಂಥ ಬದಲಾವಣೆ, ಆಗಸ್ಟ್ ಡೋರಕ್ ಅವರು ಕೊಟ್ಟರು ಕೀಬೋರ್ಡ್ ಡಿಸೈನ್ ಅನ್ನು. ಅದಾದಮೇಲೆ ಬಲಗೈ ಬಳಕೆದಾರರಿಗೆ ಬೇರೆ ಕೀಬೋರ್ಡ್ ಬಂತು, ಎಡಗೈ ಬಳಕೆದಾರರಿಗೆ ಬೇರೆ ಕೀಬೋರ್ಡ್ ಬಂತು. ಬರೀ ಅಕ್ಷರಗಳನ್ನು ಕೊಡಲಿಕ್ಕೆ, ಕಂಪ್ಯೂಟರ್ಗೆ ಬರೀ ಅಕ್ಷರಗಳ ಇನ್ಪುಟ್ ಅನ್ನು ಕೊಡಲಿಕ್ಕೆ. ಅದಾದಮೇಲೆ ಎರಡೂ ಕೈ ಬಳಕೆದಾರರಿಗೆ ಹೊಸ ಕೀಬೋರ್ಡ್ ಡಿಸೈನ್ ಅನ್ನು ಸ್ವತಃ ಆಗಸ್ಟ್ ಡೋರಕ್ ಅವರೇ ಕೊಟ್ಟರು. ಪದೇ ಪದೇ ರಿಪೀಟ್ ಆಗೋ ಸ್ವರಗಳೆಲ್ಲ ಈ ಬೆರಳಿಗೆ ಸಿಗಬೇಕು, ವ್ಯಂಜನೆಗಳೆಲ್ಲ ಈ ಬೆರಳಿಗೆ ಸಿಗಬೇಕು, ತುಂಬ ಕಡಿಮೆ ಉಪಯೋಗ ಆಗುವಂಥ ಒಂದು ಅಕ್ಷರಗಳು ಮಾತ್ರ ಕಿರುಬೆರಳಿಗೆ ಸಿಗಬೇಕು, ಏನೋ ಒಂದು ಡಿಸೈನನ್ನು ಅವರು ಇಂಟ್ರೊಡ್ಯೂಸ್ ಮಾಡಿದ್ರು. ಅವುಗಳ ಸುಧಾರಿತ ರೂಪ ಅಂತ ಬಂತು. ಕೆಲವು ಕೀಬೋರ್ಡ್ಗಳಿಗೆ ಮಲ್ಟಿಮೀಡಿಯಾ ಕೀಸ್ ಎಲ್ಲ ಬಂದವು. ಅದಾದ ಮೇಲೆ ಡೋಗ್ಲಾಸ್ ಅಂಜರ್ಬಾಟ್ ಅವರು ಮೌಸ್ ಅಂತ ಕೊಟ್ಟರು. ಹಾಗೆ ಕ್ರಿಸ್ಟೋಫರ್ ಶೇಲ್ಸ್ ಅನ್ನುವಂಥವ್ರು ಕ್ವರಿಟಿ ಕೀಪ್ಯಾಡ್ ಅಂತ ಕೊಟ್ಟರು. QWERTY ಈ ಎಲ್ಲವೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳು. ನಿಮಗೆ ಹೇಳ್ತಾ ಇರೋ ಪ್ರತಿಯೊಂದು ಮಾಹಿತಿ ಈ ಮೊದಲಿನ ಒಂದಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೇಳಿರೋ ಪ್ರಶ್ನೆನೇ ಆಗಿರ್ತದೆ ಅನ್ನೋದನ್ನು ಮತ್ತೊಂದು ಸಲ ತಮ್ಮ ಗಮನಕ್ಕೆ ತರ್ತಾ, ಆವಾಗ ಬರ್ತಾ ಬರ್ತಾ ಆಟ ಆಡುವಂಥ ಹೊಸ ಸಾಫ್ಟ್ವೇರ್ಸ್ ಡಿಸೈನ್ ಆದವು. ಆ ಆಟ ಆಡಲಿಕ್ಕೆ ಮೌಸ್ನ ಪರ್ಯಾಯವಾಗಿ ಬೇರೆ ಇನ್ನೇನು ಬಳಕೆ ಮಾಡ್ಕೊಳ್ಳೋಣ ಅಂದಾಗ ಫಸ್ಟ್ ಬಂದ ಡಿವೈಸೇ ಜಾಯ್ಸ್ಟಿಕ್, ಆಟದ ಸಾಧನ, ಗೇಮಿಂಗ್ ಡಿವೈಸ್. ನೋಡೋದಕ್ಕೆ ನಾಲ್ಕು ಚಕ್ರ ವಾಹನದ ಗೇರ್ ಥರ ಇರ್ತದೆ, ಗೇರ್ ಸಿಸ್ಟಮ್. ಈಗ ಟ್ರಕ್, ಕಾರ್, ಲಾರಿ ಇವುಗಳಿಗೆಲ್ಲ ಗೇರ್ ಬರತ್ತೆ ನೋಡಿ. ನೋಡೋದಕ್ಕೆ ಅದೇ ಸ್ವರೂಪದಲ್ಲಿ ಇರುವಂಥ ಜಾಯ್ಸ್ಟಿಕ್ ಅನ್ನು ಆಟದ ಸಾಧನವಾಗಿ ಬಳಸ್ತೀವಿ. ಇವತ್ತು ಇದರ ಸುಧಾರಿತ ರೂಪವಾಗಿ ಅನಲಾಗ್ ಸ್ಟಿಕ್ ಅನ್ನೋದು ಕೂಡ ಬಂದಾಗಿದೆ. ಸೊ ನಿಮಗೆ ಇದಕ್ಕೆ ಪೂರಕವಾಗಿ ಮತ್ತೊಂದು ಪ್ರಶ್ನೆ IAS ಪರೀಕ್ಷೆಯಲ್ಲೂ ಕೂಡ ಕೇಳಿರುವಂಥದ್ದು, ಮೂಲತಃ ಜಾಯ್ಸ್ಟಿಕ್ ಎಂಬ ಪದ ಯಾವ ಕ್ಷೇತ್ರದಿಂದ ಆಯ್ಕೆ ಮಾಡ್ಕೊಂಡಿರೋದು? ವೇಟಿಂಗ್ ಫಾರ್ ಯುವರ್ ರೆಸ್ಪಾನ್ಸಸ್. ಪ್ರಶ್ನೆನ ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಜಾಯ್ಸ್ಟಿಕ್ ಎಂಬ ಈ ಪದ ಯಾವ ಕ್ಷೇತ್ರದಿಂದ ಆಯ್ಕೆ ಮಾಡ್ಕೊಂಡಂಥ ಪದ ಆಗಿದೆ? ಎಸ್, ವೇಟಿಂಗ್ ಫಾರ್ ಯುವರ್ ರೆಸ್ಪಾನ್ಸಸ್. ವೇಟಿಂಗ್ ಫಾರ್ ಯುವರ್ ರೆಸ್ಪಾನ್ಸಸ್. ಜಾಯ್ಸ್ಟಿಕ್ ಎಂಬ ಪದ ಯಾವ ಕ್ಷೇತ್ರದಿಂದ ಆಯ್ಕೆ ಮಾಡ್ಕೊಂಡಿರುವಂಥದ್ದು? ಸ್ಪೋರ್ಟ್ಸ್, ಪೋಲೋ, ಡೋಂಟ್ ನೋ. ಎಸ್, ಹಾಕಿ. ವಂಡರ್ಫುಲ್. ಮೂಲತಃ ಜಾಯ್ಸ್ಟಿಕ್ ಎಂಬ ಪದವನ್ನು ಏರೋಸ್ಪೇಸ್ ಎಂಜಿನಿಯರಿಂಗ್ ಇಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ನೀವು ಮೂವೀಸ್ ಎಲ್ಲ ನೋಡ್ತೀರಿ, ಒಂದು ಪ್ಲೇನ್ ಲಾಂಚ್ ಆಗಬೇಕಾದ್ರೆ, ಒಂದು ಏರೋಪ್ಲೇನ್ ಲ್ಯಾಂಡಿಂಗ್ ಆಗಬೇಕಾದ್ರೆ ಪೈಲಟ್ ಫಸ್ಟ್ ಆಪರೇಟ್ ಮಾಡೋ ಕೀನೇ ಜಾಯ್ಸ್ಟಿಕ್. ಅದನ್ನು ಹಿಂದಕ್ಕೆ ಮುಂದಕ್ಕೆ ಚಲಿಸಿದಾಗಲೇ ಲಾಂಚಿಂಗ್ ಆಗೋದು, ಲ್ಯಾಂಡಿಂಗ್ ಆಗೋದು. ಏರೋಸ್ಪೇಸ್ ಇಂಜಿನಿಯರಿಂಗ್ ಇಂದ ಆಯ್ಕೆ ಮಾಡ್ಕೊಂಡಂಥ ಈ ಪದವನ್ನು ಕಂಪ್ಯೂಟರ್ ಪ್ರಪಂಚದಲ್ಲಿ ಆಟದ ಸಾಧನವಾಗಿ ಬಳಸ್ತಾ ಇದ್ವಿ. ಇವತ್ತು ಇವುಗಳ ಸುಧಾರಿತ ರೂಪ. ಯಾಕೆ ಹೇಳಿ, ಗೇರನ್ನು ಹೇಗೆ ಚಲಿಸಬೇಕು ಅನ್ನೋ ಮೂಮೆಂಟ್ ಮಕ್ಕಳಿಗೆ, ಟೀನೇಜರ್ಸಿಗೆ ಅಷ್ಟು ಫಾಲೋ ಆಗಲ್ಲ ಅನ್ನೋ ಯೋಚನೆ ಇಟ್ಕೊಂಡು ಇವತ್ತು ಇದರ ಸುಧಾರಿತ ರೂಪ ಆಗಿರುವಂಥ ಅನಲಾಗ್ ಸ್ಟಿಕ್ಗಳು ಬಳಕೆ ಆಗ್ತಾ ಇವೆ. ಟಿವಿಗೂ ಕೂಡ ಅಂಥ ಬಹಳಷ್ಟು ವಿಡಿಯೋ ಗೇಮ್ಗಳನ್ನ ಕನೆಕ್ಟ್ ಮಾಡಿಕೊಂಡು ವಿ ಕ್ಯಾನ್ ಪ್ಲೇ ಲಾಟ್ ಆಫ್ ಎಲೆಕ್ಟ್ರಾನಿಕ್ ಗೇಮ್ಸ್ ನಾವು. ಹಾಗಾದರೆ ಸೂಕ್ತವಾದ ಆಯ್ಕೆ, ಸರಿಯಾದ ಉತ್ತರ ಆಟದ ಸಾಧನ ಅಂತ ಮುಂದಿನ ಪ್ರಶ್ನೆಯನ್ನು ಗಮನಿಸ್ಕೊಳ್ಳೋಣ. ಕಂಪ್ಯೂಟರ್ನ ಮಾನಿಟರ್ ಇದು ಎಂತಹ ಸಾಧನ? ನಾಲ್ಕು ಆಯ್ಕೆ ಕೊಟ್ಟಿದ್ದಾರೆ, ಇನ್ಪುಟ್ ಡಿವೈಸ್, ಔಟ್ಪುಟ್ ಡಿವೈಸ್, ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸ್. ಈ ಯಾವುದು ಅಲ್ಲ. ವಿಚ್ ಆಫ್ ದಿ ಫಾಲೋವಿಂಗ್ ಬಿಲಾಂಗ್ಸ್ ಟು ದಿ ಕ್ಯಾಟಗರಿ ಆಫ್ ಕಂಪ್ಯೂಟರ್ ಮಾನಿಟರ್? ಎಸ್, ವೆಲ್ಕಮ್ ಯು ಆಲ್. ಕಂಪ್ಯೂಟರ್ ಪ್ರಪಂಚದ ದರ್ಶಕ ಮಾನಿಟರ್, ಎಸ್ ಫ್ರೆಂಡ್ಸ್, ಇದು ಎಂತಹ ಸಾಧನ? ವೆಲ್, ಇದಕ್ಕೆ ಸರಿಯಾದ ಉತ್ತರ ಬಂದು ನೋಡಿ, ಆಲ್ರೆಡಿ ಪೊಲೀಸ್ ನೇಮಕಾತಿ ಕೇಳಿರುವಂತಹ ಪ್ರಶ್ನೆ, ಇಲ್ಲಿ ತೆಗೆದುಕೊಳ್ತಾ ಇರುವಂತಹ ಪ್ರತಿ ಪ್ರಶ್ನೆ ಈ ಮೊದಲಿನ ಒಂದಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆನೇ ಆಗಿದೆ. ಪೂರಕವಾಗಿರುವಂತಹ ವಿವರಗಳೇನು ಕೊಡ್ತಾ ಇದೀವಿ, ಅದಕ್ಕೆ ಪೂರಕವಾಗಿ ಬೇರೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಲಾಗಿತ್ತೋ ಅವುಗಳಿಗೆ ತಕ್ಕಂತಹ ವಿವರಗಳನ್ನ ಕೊಡ್ಲಾಗ್ತಾ ಇದೆ. ಉತ್ತರ ಏನಿದೆ ಇಲ್ಲಿ? ಇಟ್ಸ್ ಆನ್ ಔಟ್ಪುಟ್ ಡಿವೈಸ್, ನಿರ್ಗಮ ಸಾಧನ, ನಿರ್ಗತ ಸಾಧನ, ಔಟ್ಪುಟ್ ಡಿವೈಸ್. ನಾವು ಕೊಟ್ಟಂಥ ಇನ್ಪುಟ್ ಅನ್ನ, ನಾವು ಕೊಟ್ಟಂಥ ಆಗಮವನ್ನ ಸಂಸ್ಕರಣೆ ಮಾಡಿ ಫಲಿತಾಂಶ ರೂಪದಲ್ಲಿ ನಮಗೆ ಕೊಟ್ಟಾಗ ಆ ಫಲಿತಾಂಶವನ್ನ ಬಳಕೆದಾರ ವೀಕ್ಷಿಸೋದಕ್ಕೆ ಬಳಸೋದ ದರ್ಶಕ ಅಥವಾ ಮಾನಿಟರ್. ಇದಕ್ಕೆ ಪೂರಕವಾಗಿರುವಂತಹ ಮತ್ತೇನು ಪ್ರಶ್ನೆಗಳನ್ನು ಕೇಳ್ತಾ ಬಂದಿದ್ದಾರೆ. ಹಾಗಾದ್ರೆ ಇದು ಔಟ್ಪುಟ್ ಡಿವೈಸ್ ಅಂತ ಆಯ್ತು. ಇಲ್ಲಿ ಒಂದು ಬದಲಾವಣೆ, 2006 ಕೇಳಿದಾಗ ಆಗಿನ ತಂತ್ರಜ್ಞಾನ ಬೇರೆ, ಆ ಪ್ರಶ್ನೆಗೆ ಕೊಡುವಂತ ಪ್ರತಿಕ್ರಿಯೆ ಬೇರೆ. ಇವತ್ತೇನಾದ್ರು ಪ್ರಶ್ನೆ ಇದನ್ನೇ ಕೇಳಿದ್ರೆ
ನಿಮ್ಮ ಪ್ರತಿಕ್ರಿಯೆ ಉತ್ತರವನ್ನು ಹೇಳುವ ಮೊದಲು ಎಂಥ ಮಾನಿಟರ್ ಅದನ್ನು ಹೇಳಿ ಅಂತ ಹೇಳಬೇಕು. ಸೇ ಫಾರ್ ಎಕ್ಸಾಂಪಲ್, ಈಗ ಎ ಟಿ ಎಂಗಳಲ್ಲಿ ಇಟ್ಟಿರ್ತಾರೆ ಮಾನಿಟರ್ನ, ಎಂಥ ಮಾನಿಟರ್ ಇಟ್ಟಿರ್ತಾರೆ ಎ ಟಿ ಎಂಗಳಲ್ಲಿ? ಎ ಟಿ ಎಂ ಕಿಯೋಸ್ಕ್ ಅಂತ ಬರ್ತದೆ, ಕೇಳಿದಿರಾ? ಎ ಟಿ ಎಂ ಕಿಯೋಸ್ಕ್ ನಾವು ಅದರಲ್ಲೇ ಫೀಡ್ ಮಾಡ್ತೀವಿ, ಅದರಲ್ಲೇ ಔಟ್ಪುಟ್ ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಡಿಸ್ಪ್ಲೇ ಯೂನಿಟ್ ನೋಡ್ತಾ ಇದ್ದೀರಿ ನೀವು, ಇದು ಕೂಡ ಡಿಸ್ಪ್ಲೇ ಯೂನಿಟ್. ನಾವು ಇಲ್ಲೇ ಇನ್ಪುಟ್ ಕೊಡ್ತಾ ಇದ್ದೀವಿ, ಇಲ್ಲೇ ಔಟ್ಪುಟ್ ಕೊಡ್ತಾ ಇದೆ. ಇಂತಹ ಸಾಧನಗಳಿಗೆ ಇನ್ಪುಟ್ ಕಮ್ ಔಟ್ಪುಟ್ ಡಿವೈಸಸ್ ಅಂತ ಕರಿತೀವಿ. ಯಾವ ರೀತಿಯ ಮಾನಿಟರ್ ಅನ್ನೋ ಆಧಾರದ ಮೇಲೆ ಈ ಉತ್ತರಗಳು ಬದಲಾಗ್ತದೆ ಅಂತ ಹೇಳ್ತಾ, ಮಾನಿಟರ್ ಕುರಿತಾಗಿ ಕೇಳಿರುವಂತಹ ಇತರ ಪ್ರಶ್ನೆಗಳು ಯಾವ್ಯಾವುದು? ಮಾನಿಟರ್ ಅಲ್ಲಿ ಎರಡು ಪ್ರಕಾರಗಳು ಉಂಟು. ಯಾವ್ಯಾವುದು? ಎಸ್, ವೇಟಿಂಗ್ ಫಾರ್ ಯುವರ್ ರೆಸ್ಪಾನ್ಸಸ್. ಯಾವ ಎರಡು ರೀತಿಯ ಮಾನಿಟರ್ಗಳು ಬಳಕೆಯಲ್ಲಿದ್ದಾವ? ಎಸ್, ಒಂದು ಮೋನೋಕ್ರೋಮ್ ಅಂತ, ಸಿಂಗಲ್ ಕಲರ್ ಅಂತ. ಮೋನೋಕ್ರೋಮ್, ಕ್ರೋಮ್ ಅಂದ್ರೆ ಬಣ್ಣ ಎಂದರ್ಥ. ಮೋನೋಕ್ರೋಮ್, ಮಲ್ಟಿಕ್ರೋಮ್, ಏಕವರ್ಣೀಯ ದರ್ಶಕ. ಏಕವರ್ಣೀಯ ದರ್ಶಕ ಅಂದ್ರೆ ಅದು ಕಪ್ಪು ಬಣ್ಣವನ್ನಾದರೂ ಸೃಷ್ಟಿಸ್ತದ ಅಥವಾ ಬಿಳಿ ಬಣ್ಣವನ್ನಾದರೂ ಸೃಷ್ಟಿಸ್ತದ. ಕಪ್ಪು ಬೆಳಗು, ಬ್ಲ್ಯಾಕ್ ಅಂಡ್ ವೈಟ್ ಅಂತೀವಲ್ಲ ಸರ್, ಬ್ಲ್ಯಾಕ್ ಅಂಡ್ ವೈಟ್ ಅಂದ್ರೆ ಎರಡು ಕಲರ್ ಆಯ್ತಲ್ಲ. ಖಂಡಿತ. ಈಗ ನಾವು ಬಳಸುವಂತ ಯೂಸ್ವಲ್ ಟೆಕ್ಸ್ಟ್ ಬುಕ್ ನೋಡಿ, ವೈಟ್ ಪೇಪರ್ ಇರುತ್ತೆ, ಬ್ಲ್ಯಾಕ್ ಪ್ರಿಂಟ್ ಆಗಿರುತ್ತೆ, ಎರಡೂ ಸೇರಿ ಬ್ಲ್ಯಾಕ್ ಅಂಡ್ ವೈಟ್ ಪುಸ್ತಕಗಳು. ಅದೇ ತಂತ್ರಜ್ಞಾನ ಮಾನಿಟರ್ನಲ್ಲೂ ಕೂಡ ಬ್ಯಾಕ್ ಗ್ರೌಂಡ್ ಬ್ಲ್ಯಾಕ್ ಇರ್ತದೆ, ಆ ಮಾನಿಟರ್ ವೈಟ್ ಕಲರ್ನ ಜನರೇಟ್ ಮಾಡ್ತದೆ. ವೈಟ್ ಅಂಡ್ ಬ್ಲ್ಯಾಕ್ ಕಾಂಬಿನೇಷನ್ ನೋಡುಗರಿಗೆ ವೈಟ್ ಅಂಡ್ ಬ್ಲ್ಯಾಕ್ ಟಿವಿ ತರ ಕಾಣಿಸ್ಕೊಳ್ತದೆ, ಸಿಂಗಲ್ ಕಲರ್. ಇನ್ನೊಂದು ಮಲ್ಟಿಕ್ರೋಮ್. ಮಲ್ಟಿಕ್ರೋಮ್ ಅಂದ್ರೆ ಇಲ್ಲಿ ಉತ್ಪಾದನೆ ಮಾಡುವಂತ ಮೂರು ಬಣ್ಣಗಳು ಯಾವ್ಯಾವುದು? ಇದ್ರ ಬಗ್ಗೆನೂ ಪ್ರಶ್ನೆ ಕೇಳಿದ್ದಾರೆ. ಪ್ರಾಥಮಿಕ ಬಣ್ಣಗಳು ಯಾವ್ಯಾವುದು ಅಂತ? ಆರ್ ಜಿ ಬಿ, ರೆಡ್, ಗ್ರೀನ್, ಬ್ಲೂ. ರೆಡ್, ಗ್ರೀನ್, ಬ್ಲೂ. ಖಂಡಿತ ಶಂಕರ್ ಗೌಡ ಅವರ, ಮೊಬೈಲ್ ಫೋನ್ ಸ್ಕ್ರೀನ್ ಕೂಡ ಅದು ಆಂಡ್ರಾಯ್ಡ್ ಫೋನ್ ಆಗಿದ್ರೆ ಇನ್ಪುಟ್ ಕಮ್ ಔಟ್ಪುಟ್ ಡಿವೈಸ್. ಸಾಧಾರಣ ಫೋನ್ ಆಗಿತ್ತು ಅಂತ ಹೇಳಿದ್ರೆ, ಈಗ ನೋಕಿಯಾ 1100, ಕೇವಲ ಅದೊಂದು ಔಟ್ಪುಟ್ ಡಿವೈಸ್ ಅಂತ ಕರೆಯಲ್ಪಡ್ತದೆ. ಶಂಕರ್ ಗೌಡ್ರ ಅವರ, ನಿಮಗೆ ನಿಮ್ಮ ಡೌಟ್ ಕ್ಲಿಯರ್ ಆಯ್ತಾ? ಶಂಕರ್ ಗೌಡ್ರ, ನಿಮ್ಮ ಡೌಟ್ ಕ್ಲಿಯರ್ ಆಗಿದೆಯಾ? ಎನಿಹೌ, ಸೊ ಕಂಪ್ಯೂಟರ್ ಈ ಮೂರು ಬಣ್ಣಗಳನ್ನು ಸೃಷ್ಟಿ ಮಾಡ್ತದೆ. ಈ ಮೂರು ಬಣ್ಣಗಳ ಕಾಂಬಿನೇಷನ್ ನೋಡುಗರಿಗೆ ವೈವಿಧ್ಯಮಯವಾಗಿರುವಂತಹ ಬಣ್ಣಗಳನ್ನು ಸೃಷ್ಟಿಸ್ತದೆ. ಯಾವತ್ತು ಮಾನಿಟರ್ನ ಅಡ್ವರ್ಟೈಸ್ಮೆಂಟ್ ಅಂತ ಕೊಟ್ಟಾಗ ಏನೆಲ್ಲ ಇರ್ತದೆ ಅದರಲ್ಲಿ? ಒಂದು 4K ಕಲರ್ಸ್, ಕೆ ಫಾರ್ ಕಿಲೋ. ಕಿಲೋ ಅಂದ್ರೆ 4000 ಬಣ್ಣಗಳಿಗೆ ಸಪೋರ್ಟ್ ಮಾಡ್ತದೆ. 256K ಕಲರ್ಸ್, 256,000 ಬಣ್ಣಗಳಿಗೆ ಸಪೋರ್ಟ್ ಮಾಡ್ತದೆ. ಹೀಗಾಗಿ ಬೇರೆ ಬೇರೆ ಬಣ್ಣಗಳಿಂದ ಕೂಡಿರೋ ಚಿತ್ರವನ್ನ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ ಅವರು. ನೀವು ಮಾನಿಟರ್ನ ಆ್ಯಡ್ ನೋಡಿ, ಮಾನಿಟರ್ ಆ್ಯಡ್ ಅಲ್ಲಿ ಯಾವತ್ತು ಕಲರ್ಸ್ ತುಂಬಾ ಕೊಟ್ಟಿರ್ತಾರ. ಅದು ಬಿಟ್ರೆ ಡೈಗೋನಲ್ಲಿ ಎಷ್ಟಾಗ್ತದೆ? ಕಳೆದ ಸಲ ಕೇಳಿರುವಂತಹ ಪ್ರಶ್ನೆ, ಅದರ ಅಳತೆ ಎಷ್ಟು? ಅಡ್ಡಲಾಗೂ ಅಲ್ಲ, ಲಂಬವಾಗಿಯೂ ಅಲ್ಲ, ಓರೆಯಾಗಿ. 56 inch ಅಗಲದ ಕಲರ್ ಟಿವಿ ಹೇಳಬೇಕಾದ್ರೆ 56 inch ಅಗಲ ಅಂತ ಹೇಳ್ತಾರೆ. ಅದು ಅಗಲನೂ ಇರಲ್ಲ, ಎತ್ತರನೂ ಇರಲ್ಲ, ಓರೆಯಾಗಿರ್ತದೆ. ಹಾಗಾದ್ರೆ ಯಾವತ್ತು ಮಾನಿಟರ್ನ ಖರೀದಿ ಮಾಡಬೇಕಾದ್ರೆ ಒಂದು ಅದರ ಸೈಜ್, ಮತ್ತೊಂದು ಸಪೋರ್ಟ್ ಮಾಡೋ ಕಲರ್, ಇನ್ನೊಂದು ಇಂಪಾರ್ಟೆಂಟ್ ಬಂದು ರೆಸೊಲ್ಯೂಷನ್, ಅಡ್ಡ ಸಾಲು ಮತ್ತು ಕಂಬ ಸಾಲುಗಳ ಸಂಖ್ಯೆಯ ಗುಣಲಬ್ಧ ಎಷ್ಟು? ನೀವು ಯಾವುದೇ ಆಕೃತಿಯನ್ನು ಹತ್ತಿರದಿಂದ ನೋಡಿದಾಗ, ಜೂಮ್ ಮಾಡಿದಾಗ ಅದರಲ್ಲಿ ಚುಕ್ಕಿಗಳು ಕಾಣಿಸೋಕೆ ಶುರು ಆಗ್ತದೆ. ಅವುಗಳನ್ನೇ ಪಿಕ್ಸೆಲ್ಸ್ ಅಂತ ಕರಿತೀವಿ. ಎಷ್ಟು ಹೆಚ್ಚು ಪಿಕ್ಸೆಲ್ಸ್ ಇರ್ತದ ಅಷ್ಟು ಅದ್ಭುತವಾಗಿರುವಂತಹ ಗುಣಮಟ್ಟ ಆ ಚಿತ್ರದಿರ್ತದ. ಎಸ್ ಶಂಕರ್ ಗೌಡ್ರ, ಜಿ ಆರ್ ಬಿ ತುಪ್ಪ ಫೈನ್, ಆರ್ ಜಿ ಬಿ ಕಲರ್ಸ್. ನಿಮ್ಮ ಡೌಟ್ ಕ್ಲಿಯರ್ ಆಯ್ತಾ ಶಂಕರ್ ಗೌಡ್ರ? ದಟ್ಸ್ ನೈಸ್. ಮುಂದಿನ ಪ್ರಶ್ನೆ ಏನು ಅಂತ ಗಮನಿಸ್ಕೊಳ್ಳೋಣ ಈಗ. ಸೊ ಮಾನಿಟರ್ಗೆ ಇರುವಂತಹ ಮತ್ತೊಂದು ಪ್ರಶ್ನೆ, ತಾಂತ್ರಿಕವಾಗಿ ಟೆಕ್ನಿಕಲಿ ವಿದ್ಯುನ್ಮಾನ ಮಾಧ್ಯಮದಲ್ಲಿ ಗಣಕಯಂತ್ರ ಪ್ರಪಂಚದಲ್ಲಿ ಕಂಪ್ಯೂಟರ್ ಪ್ರಪಂಚದಲ್ಲಿ ಈ ದರ್ಶಕಕ್ಕೆ ಮಾನಿಟರ್ಗೆ ಇರುವಂತಹ ಟೆಕ್ನಿಕಲ್ ಟರ್ಮಿನಾಲಜಿ, ಇದು ಆಡು ಭಾಷೆಯ ಪದ ಆಯಿತು, ಮಾನಿಟರ್ ಜನಸಾಮಾನ್ಯರು ಬಳಸುವಂತಹ ಪದ ಆಯಿತು. ಬಟ್ ಒಬ್ಬ ತಂತ್ರಜ್ಞ, ಒಬ್ಬ ಟೆಕ್ನಿಷಿಯನ್, ಒಬ್ಬ ಇಂಜಿನಿಯರ್ ಈ ಮಾನಿಟರ್ಗೆ ಬಳಸುವಂತಹ ಪದ ಯಾವುದು? ನಿಮ್ಮ ರೆಸ್ಪಾನ್ಸಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾನೆ. ಎಸ್, ಟೆಕ್ನಿಕಲಿ ವಾಟ್ ವಿ ಕಾಲ್ ಇಟ್? ಎಸ್ ಫ್ರೆಂಡ್ಸ್, ತಾಂತ್ರಿಕವಾಗಿ ಮಾನಿಟರ್ಗೆ ಏನಂತ ಕರಿತೀವಿ ನಾವು? ಓಕೆ, CRT, LED, LCD, ಇವುಗಳ ಡಿಫರೆನ್ಸ್ ಏನಿದೆ ಸರ್? ಒನ್ ಸೆಕೆಂಡ್ ಸರ್, ಹೇಳ್ಬಿಡ್ತೇನೆ ಸರ್. ತಾಂತ್ರಿಕವಾಗಿ ನಾವಿದನ್ನ VDU ಅಂತ ಕರಿತೀವಿ ಸರ್.
ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂತ ಕರಿತೀವಿ ಸರ್. ಇದರ ವಿಸ್ತೃತ ರೂಪ ನಮ್ಮ ರಾಜ್ಯ ಮಟ್ಟದ ಕೆ ಪಿ ಎಸ್ ಸಿ ಸಿ ಗ್ರೂಪ್ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ, ಶಿಕ್ಷಕರ ನೇಮಕಾತಿ ಕೇಳಿರುವಂತಹ ಪ್ರಶ್ನೆ, ಹಾಸ್ಟೆಲ್ ವಾರ್ಡನ್ಗೆ ಯಾವತ್ತು ದರ್ಶಕದ ಅಳತೆಯನ್ನು ಹೇಳಿದಾಗ 21 ಇಂಚಗಳ ಅಂತ ಹೇಳಿದ್ರೆ ಅದು ಅಡ್ಡಲಾಗಿರುತ್ತೋ ಲಂಬವಾಗಿರುತ್ತೋ ಓರೆಯಾಗಿರುತ್ತೋ? ನಮ್ಮಲ್ಲಿ ಹಾಸ್ಟೆಲ್ ವಾರ್ಡನ್ ಪರೀಕ್ಷೆಗೆ ಕೇಳಿರುವಂತಹ ಪ್ರಶ್ನೆ ಸರ್. ಅದೇ ರೀತಿ ಪೊಲೀಸ್ ನೇಮಕಾತಿ ಕೇಳಿದ್ದಾರೆ, ಸಿ ಆರ್ ಟಿ ಅನ್ನು ವಿಸ್ತರಿಸಿ, ಟಿ ಎಫ್ ಟಿ ಅನ್ನು ವಿಸ್ತರಿಸಿ, ಈ ದರ್ಶಕಗಳ ವ್ಯತ್ಯಾಸ ಏನು ಸರ್? ಅವುಗಳ ಬಗ್ಗೆ ಮಾತಾಡೋಣ ಸ್ನೇಹಿತರ. ಡನ್. ಮೊದಲಿನ ಕಾಲದ ಟಿ ವಿಗಳನ್ನು ನೆನಪಿಸ್ಕೊಳ್ಳಿ. ನಾವೆಲ್ಲ ಕ್ರಿಕೆಟ್ ಮ್ಯಾಚ್ ನೋಡ್ತಿರ್ಬೇಕಾರೆ ಅಪ್ಪ ಅಮ್ಮ ಬೆಳಗ್ಗೆನ ನೋಡಿ 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 ಒಂದು ಮಾತು ಹೇಳ್ತಾ ಇದ್ರು, ಅಪ್ಪ ಅಪ್ಪ ದೇವ್ರು ನಿನಗಂತೂ ಬೇಜಾರಾಗಲ್ಲಪ್ಪ, ನಿನಗಂತೂ ಸುಸ್ತಾಗಲ್ಲಪ್ಪ, ನಿನಗಂತೂ ರೆಸ್ಟ್ ಬೇಕಿಲ್ಲಪ್ಪ, ಅಟ್ ಲೀಸ್ಟ್ ಆ ಟಿ ವಿಗಾರು ರೆಸ್ಟ್ ಕೊಡ್ರಪ್ಪ, ಒಂದು 10 ನಿಮಿಷ ಅದನ್ನು ಬಂದ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ರಪ್ಪ. ಬೀಂಗ್ ಇಂಡಿಯನ್ಸ್ ವಿ ಆರ್ ಫಾಂಡ್ ಆಫ್ ಗೇಮ್ಸ್, ಕ್ರೀಡೆ ಅಂತ ಹೇಳಿದಾಗ ವಿಪರೀತ ಹುಚ್ಚಿರುವಂಥ ಜನ ನಾವು. ಹೀಗಾಗಿ ಬೆಳಗ್ಗೆ ಸಂಜೆ, ಸಂಜೆಯಿಂದ ರಾತ್ರಿ, ರಾತ್ರಿಯಿಂದ ಮಧ್ಯರಾತ್ರಿವರೆಗೂ, ಮ್ಯಾಚ್ ಮುಗಿಯೋವರೆಗೂ ಬಿಡೋರಲ್ಲ ನಾವು, ಊಟ ಕಾಫಿ ತಿಂಡಿ ಎಲ್ಲ ಸೈಡ್ಗಿಟ್ಟು ಬನ್ನಿ ಮ್ಯಾಚ್ ನೋಡೋಣ. ಇಂಡಿಯಾ ಆಸ್ಟ್ರೇಲಿಯಾ, ಇಂಡಿಯಾ ಪಾಕಿಸ್ತಾನ, ಇಂಡಿಯಾದವ್ರದ್ದು ಏನಾದ್ರು ಇತ್ತು ಅಂತ ಇಟ್ಕೊಳ್ಳಿ, ಯಾವ ಕಾರಣಕ್ಕೂ ಮ್ಯಾಚ್ ಮಿಸ್ ಮಾಡ್ಕೊಳ್ಳಲ್ಲ. ಕಾರಣ ಇಷ್ಟೇ, ಅಪ್ಪ ಅಮ್ಮ ಹೇಳಿದ್ರಲ್ಲಿ ಒಂದು ಅರ್ಥ ಆಯ್ತು. ಏನು ಅರ್ಥ ಆಯ್ತು ಗೊತ್ತಾ? ಆವಾಗ ಬರ್ತಾ ಇದ್ದಂತಹ ಟಿ ವಿಗಳೆಲ್ಲ ಸಿ ಆರ್ ಟಿ ತಂತ್ರಜ್ಞಾನವನ್ನು ಹೊಂದಿರ್ತಾ ಇತ್ತು. ಕ್ಯಾಥೋಡ್ ರೇ ಟ್ಯೂಬ್ ಅಂದ್ರೆ ಹಿಂದ್ಗಡೆ ಒಂದು ರಡಾರ್ ಗಣ್ಣು ಇರ್ತಾ ಇತ್ತು, ಇದು ಟೆಲಿವಿಷನ್, ಇದಕ್ಕೊಂದು ಸ್ಟ್ಯಾಂಡ್ ಬೇರೆ ಬರ್ತಾ ಇತ್ತು. ಸೊ ಇಲ್ಲಿ ಅವು ಬೇರೆ ಬೇರೆ ಕಲರ್ಸ್ ಅನ್ನು ಉತ್ಪಾದನೆ ಮಾಡ್ತಾ ಇದ್ವು, ನಾವಿಲ್ಲಿ ಟಿ ವಿ ನೋಡ್ತಾ ಇದ್ವಿ, ಇಸ್ಂಟ್ ಇಟ್? ಸೊ ಕ್ಯಾಥೋಡ್ ರೇ ಟ್ಯೂಬ್, ಇದಕ್ಕೆ ಋಣ ವಿಸರ್ಜನಾ ನಳಿಕೆ ಅಂತ ಕರಿತೀವಿ. ಇಲ್ಲಿಂದ ಇಲ್ಲೊಂದು ಎಲೆಕ್ಟ್ರಾನಿಕ್ ಗನ್ನಿಂದ ಬೆಳಕಿನ ಕಿರಣಗಳು ಉತ್ಸರ್ಜನೆ ಆಗ್ತಾ ಇತ್ತು. ಆವಾಗ ಈ ಟಿ ವಿ ಟ್ಯೂಬ್ ಏನಾದ್ರು ಹಾಳಾಯಿತು ಅಂತ ಇಟ್ಕೊಳ್ಳಿ, ಇದಕ್ಕೆ ಫರ್ಡಿನ್ಯಾಂಡ್ ಬ್ರೌನ್ ಅನ್ನೋರು ಸಿದ್ಧಪಡಿಸಿರುವಂತಹ ಟ್ಯೂಬ್ ಅದು. ಆ ಟ್ಯೂಬ್ ಏನಾದ್ರು ಹಾಳಾಯಿತು, ಬರ್ಸ್ಟ್ ಆಯಿತು ಅಂದರೆ ವಾಪಸ್ ಆ ಟಿ ವಿಗೆ ಟ್ಯೂಬ್ ರಿಪ್ಲೇಸ್ ಮಾಡೋ ಬದಲಿಗೆ ಹೆಚ್ಚು ಕಡಿಮೆ ಎಷ್ಟು ಖರ್ಚಾಗೋದು ಅಂದರೆ ಹೊಸ ಟಿ ವಿಗೆ ಎಷ್ಟು ಬೇಕೋ ಅಷ್ಟೇ ಖರ್ಚಾಗೋದು. ಇದು ಹಳೆ ತಂತ್ರಜ್ಞಾನ ಸಿ ಆರ್ ಟಿ ಅಂತ, ಕ್ಯಾಥೋಡ್ ರೇ ಟ್ಯೂಬ್ ಟೆಲಿವಿಷನ್. ಅದಾದ್ಮೇಲೆ ಬಂತು ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಥವಾ ಥಿನ್ ಫಿಲ್ಮ್ ಟ್ರಾನ್ಸಿಸ್ಟರ್ ಅಂತ. ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ, ದ್ರವ ಸ್ಫಟಿಕ ದರ್ಶಕ ಅಂತ ಕರಿತೀವಿ. ಸೊ ಎರಡು ಗಾಜಿನ ನಳಿಕೆಗಳ ಮಧ್ಯ ಸ್ಫಟಿಕ ರೂಪದ ಕ್ರಿಸ್ಟಲೈನ್ ಪೌಡರ್ ಅನ್ನ ಸೇರಿಸಿರ್ತಾರೆ. ಈಗ ನಾವು ವಿಜ್ಞಾನದಲ್ಲಿ ಓದ್ಕೊಳ್ತೀವಿ ದ್ರವ್ಯಕ್ಕೆ ನಾಲ್ಕು ಸ್ಥಿತಿ ಅಂತ, ಘನ, ದ್ರವ, ಅನಿಲ, ಪ್ಲಸ್ಮ. ಘನ ವಸ್ತುಗಳನ್ನು ಸೇರಿಸಿರ್ತೀವಿ, ಶಾಖ ಕೊಡ್ತೀವಿ, ದ್ರವ ಆಗಿ ಪರಿವರ್ತನೆ ಆಗ್ತದೆ, ಅವಾಗ ಬೇರೆ ಬೇರೆ ಕಲರ್ ಬರ್ತದೆ. ಎಷ್ಟು ಟೆಂಪರೇಚರ್ ಜಾಸ್ತಿ ಆಗ್ತದೆ ಅಷ್ಟು ಡಾರ್ಕ್ ಕಲರ್ ಬರ್ತದೆ, ಎಷ್ಟು ಟೆಂಪರೇಚರ್ ಕಡಿಮೆ ಆಗ್ತದೆ ಅಷ್ಟು ಲೈಟ್ ಕಲರ್ಸ್ ಬರ್ತದೆ. ಎಲ್ ಸಿ ಡಿ ತಂತ್ರಜ್ಞಾನ, ಇವು ತುಂಬಾ ಕಡಿಮೆ ಸ್ಥಳವನ್ನು ಆಕ್ರಮಿಸ್ತವೆ, ಹೆಚ್ಚು ಶಾಖ ವೇಸ್ಟ್ ಆಗಲ್ಲ, ಇವುಗಳ ಬಾಳಿಕೆ ಕಾಲ ಜಾಸ್ತಿ. ಭಾರತದಲ್ಲಿ ಡೊಮ್ಯಾಸ್ಟಿಕ್ ಪರ್ಪಸ್, ಗೃಹೋಪಯೋಗಿ ಕಾರ್ಯಗಳಿಗಾಗಿ ಪ್ರಸ್ತುತ ಅತ್ಯಂತ ಸೂಕ್ತವಾಗಿರುವಂಥ ತಂತ್ರಜ್ಞಾನ, ಹೆಚ್ಚು ಸ್ಥಳವನ್ನು ಆಕ್ರಮಿಸೋದಿಲ್ಲ, ಹೆಚ್ಚು ಶಾಖ ನಷ್ಟ ಆಗೋದಿಲ್ಲ, ಬಾಳಿಕೆ ಕಾಲ ಜಾಸ್ತಿ ಇರ್ತದೆ. ಇದಕ್ಕೆ ಥಿನ್ ಫಿಲ್ಮ್ ಟ್ರಾನ್ಸಿಸ್ಟರ್ ಟೆಕ್ನಾಲಜಿ ಅಂತ ಬೇರೆ ಕರಿತೀವಿ. ಇದರ ಸುಧಾರಿತ ರೂಪ ಬಂತು ಲೈಟ್ ಎಮಿಟಿಂಗ್ ಡಯೋಡ್. ಈಗೆಲ್ಲ ಕಾಂಬಿನೇಷನ್ ಆಫ್ ಎಲ್ ಇ ಡಿ ಅಂಡ್ ಎಲ್ ಸಿ ಡಿ ತಂತ್ರಜ್ಞಾನ ಇರುವಂತಹ ದರ್ಶಕಗಳ ಅವೈಲಬಿಲಿಟಿ ಇದೆ. ಮೊನ್ನೆ ನಿಮಗೆ ಪೊಲೀಸ್ ನೇಮಕಾತಿಗೆ ಒಂದು ಪ್ರಶ್ನೆ ಬಂದಿತ್ತು ಇದಕ್ಕೆ ಪೂರಕವಾಗಿ, ಇನ್ನೊಂದು ರೀತಿ ದರ್ಶಕ ಬರ್ತದೆ ಪ್ಲಾಸ್ಮಾ ತಂತ್ರಜ್ಞಾನ ಅಂತ ಕೇಳಿದ್ದೀರಾ? ಘನ ಇದ್ದಿದ್ದು ದ್ರವ ಆಗ್ತದೆ, ದ್ರವ ಇದ್ದಿದ್ದು ಅನಿಲ ಆಗ್ತದೆ, ಒಂದು ವೇಳೆ ಅನಿಲವನ್ನು ಕೊಟ್ರೆ ಅದು ಪ್ಲಾಸ್ಮಾ ಸ್ಥಿತಿಗೆ ಬದಲಾಗ್ತದೆ. ಎರಡು ಗಾಜಿನ ನಳಿಕೆಗಳ ಮಧ್ಯ ಜಿಯಾನ್, ನಿನಾನ್, ಕ್ರಿಪ್ಟಾನ್ ಅನ್ನುವಂಥ ರೇರ್ ಅರ್ತ್ ಎಲಿಮೆಂಟ್ಸ್, ರಾಜ ಅನಿಲಗಳ ಮಿಶ್ರಣವನ್ನು ಇಟ್ಟಿರ್ತಾರೆ, ಅದಕ್ಕೆ ಶಾಖ ಕೊಟ್ಟರೆ ಅದು ಪ್ಲಾಸ್ಮಾ ಸ್ಥಿತಿಗೆ ಪರಿವರ್ತನೆ ಆಗ್ತದೆ. ಅದರ ಕ್ವಾಲಿಟಿ ಉತ್ಕೃಷ್ಟ ಮಟ್ಟದ್ದಾಗಿರ್ತದೆ. ಸ್ಪೋರ್ಟ್ಸ್ ಗ್ರೌಂಡಲ್ಲಿ ದೊಡ್ಡದಾಗಿರೋ ಮಾನಿಟರ್ ಕೊಟ್ಟಿರ್ತಾರೆ ನೋಡಿ, ದಿಸ್ ಇಸ್ ಎಲ್ ಸಿ ಡಿ, ಸ್ಪೋರ್ಟ್ಸ್ ಗ್ರೌಂಡಲ್ಲಿ ಇರತ್ತೆ ನೋಡಿ, ಅದು ಪ್ಲಾಸ್ಮಾ ಡಿಸ್ಪ್ಲೇ. ಅದು ತುಂಬ ಕಾಸ್ಟ್ಲಿಯೆಸ್ಟ್ ಆಗಿರುವಂಥ ಡಿಸ್ಪ್ಲೇ, ಭಾರತೀಯ ಡೊಮ್ಯಾಸ್ಟಿಕ್ ಪ್ರಪಂಚಕ್ಕೆ ಇನ್ನೂ ಅಷ್ಟಾಗಿ ಸರಿ ಹೊಂದಿಲ್ಲ ಅಂತ ಹೇಳ್ತಾ ಅವುಗಳ ಬಗ್ಗೆ ಇನ್ನಷ್ಟು ಮಾತನಾಡೋಣ. ಎಸ್, ವೆಲ್ ಫ್ರೆಂಡ್ಸ್, ಮುಂದಿನ ಪ್ರಶ್ನೆ ಏನು ಅಂತ ಗಮನಿಸ್ಕೊಳ್ಳೋಣ. ಡನ್. ಐ ಹೋಪ್ ಪ್ರಶ್ನೆಯನ್ನು ಕೇಳಿರುವಂತಹ ಬಸೂರ್ ಅವರಿಗೆ ಕೆಲವು ವಿವರ ಸಿಕ್ಕಿದೆ ಅಂತ ಅನ್ಕೊಂಡು ಈಗ ಮುಂದಿನ ಪ್ರಶ್ನೆ ಬಗ್ಗೆ ಮಾತನಾಡೋಣ. ಡನ್ ಫ್ರೆಂಡ್ಸ್, ಇದಿಷ್ಟು ದರ್ಶಕಗಳ ಕುರಿತಾಗಿ ಕೇಳಬಹುದಾದಂತಹ ಅಥವಾ ಕೇಳಿರುವಂತಹ ಪ್ರಶ್ನೆಗಳ ಮಾಹಿತಿ ಆಯ್ತು. ಸೊ ಮಾನಿಟರ್ ಇಸ್ ಬೇಸಿಕಲಿ ಅನ್ ಔಟ್ಪುಟ್ ಡಿವೈಸ್, ಅದಕ್ಕೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಡಿವೈಸ್ ಅಂತ ಕೂಡ ಕರಿತೀವಿ. ಮಾನಿಟರ್ ಅಲ್ಲಿ ಕಾಣುವಂತಹ ಔಟ್ಪುಟ್ಗೆ ಸಾಫ್ಟ್ ಕಾಪಿ ಅಂತ ಕರೆದ್ರೆ, ಪ್ರಿಂಟರ್ ಅಲ್ಲಿ ಬರುವಂತಹ ಔಟ್ಪುಟ್ಗೆ ಹಾರ್ಡ್ ಕಾಪಿ ಅಂತ ಕರಿತೀವಿ. ಕಳೆದ ವಿಡಿಯೋನಲ್ಲಿ ಅದಕ್ಕೆ ಪೂರಕವಾಗಿರುವಂತಹ ಪ್ರಶ್ನೆಯನ್ನು ಗಮನಿಸ್ಕೊಂಡಿದ್ದೀವಿ ತಾನೇ? ಮುಂದಿನ ಪ್ರಶ್ನೆ, ಸುಲಭವಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೊತ್ತೊಯ್ಯಬಹುದಾದ ಗಣಕಯಂತ್ರಗಳಿಗೆ ಏನಂತ ಕರಿತೀವಿ? ಶ್ರುತಿ ಅವರೇ ಹೇಳದ್ನಲ್ಲ,
ಸ್ಪೋರ್ಟ್ಸ್ ಗ್ರೌಂಡ್ ಅಲ್ಲಿ ಇಟ್ಟಿರ್ತಾರಲ್ಲ ದಟ್ ಈಸ್ ವಾಟ್ ಪ್ಲಾಸ್ಮಾ ಟಿವಿ. ನೀವು ಧಾರವಾಡದಲ್ಲಿ ರೀಜನಲ್ ಸೈನ್ಸ್ ಸೆಂಟರ್ ಅಂತ ಇದೆ ನೋಡಿದಿರಿ, ರೀಜನಲ್ ಸೈನ್ಸ್ ಸೆಂಟರ್ಗೆ ಹೋಗಿ 3D ಶೋ ನೋಡೋದಕ್ಕೆ ಕರ್ಕೊಂಡು ಹೋಗ್ತಾರೆ ನೋಡಿ ನಿಮ್ಮನ್ನ. ಆ 3D ಶೋ ಡಿಸ್ಪ್ಲೇ ಆಗೋದೇ ಪ್ಲಾಸ್ಮಾ ದರ್ಶಕದಲ್ಲಿ. ಎಸ್, ಲ್ಯಾಪ್ಟಾಪ್ ಗಣಕಯಂತ್ರ, ಲ್ಯಾಪ್ಟಾಪ್ ಲ್ಯಾಪ್ ಅಂದ್ರೆ ಕಾಲುಗಳು ತೊಡೆ ಭಾಗ, ಅದರ ಮೇಲೆ ಇರಿಸಬಹುದಾದಂತಹ ಗಣಕಯಂತ್ರ ಲ್ಯಾಪ್ಟಾಪ್. ಇದಕ್ಕೆ ನೋಟ್ಬುಕ್ ಅಂತ ಕರಿತೀವಿ, ನೆಟ್ ಬುಕ್ ಅಂತ ಕರಿತೀವಿ, ಅಲ್ಟ್ರಾ ಬುಕ್ ಅಂತ ಕರಿತೀವಿ, ಬೇರೆ ಬೇರೆ ಹೆಸರುಗಳು. ಈಗ ಸದ್ಯ ನಾವೆಲ್ಲ ಕೈಯಲ್ಲಿ ಯೂಸ್ ಮಾಡ್ತಾ ಇದೀವಲ್ಲ ಮೊಬೈಲ್ಸು, ಇದಕ್ಕೆ ತಾಂತ್ರಿಕವಾಗಿ ಏನಂತ ಕರೀತಾರ? 7 ಇಂಚ್ಗಿಂತ ಕಡಿಮೆ ಇರ್ತದೆ ಡಿಸ್ಪ್ಲೇ ಸೈಜು, ಸರಿನಾ? ಇವುಗಳಿಗೆ ತಾಂತ್ರಿಕವಾಗಿ ಏನಂತ ಕರಿತೀವಿ ಸ್ನೇಹಿತರ? ಇವುಗಳನ್ನ ಫ್ಯಾಬ್ಲೆಟ್ಸ್ ಅಂತ ಕರಿತೀವಿ. 7 ಇಂಚ್ಗಿಂತ ದೊಡ್ಡದಿತ್ತು ಅಂದ್ರೆ ಟ್ಯಾಬ್ಲೆಟ್ಸ್ ಅಂತ ಕರಿತೀವಿ. ಇವು ಎರಡನ್ನು ಸೇರಿಸಿ ತಾಂತ್ರಿಕವಾಗಿ ಮತ್ತೊಂದು ಹೆಸರಿದೆ ಇವುಗಳಿಗೆ. ಕೆ ಪಿ ಎಸ್ ಸಿ ಸಿ ಗ್ರೂಪ್ ಕೇಳಿರುವಂತಹ ಪ್ರಶ್ನೆ ಅದು, ಏನಂತ ಕರಿತೀವಿ ಇವುಗಳಿಗೆ? ಪಿ ಡಿ ಎ, ಪರ್ಸನಲ್ ಡಿಜಿಟಲ್ ಅಸಿಸ್ಟೆಂಟ್, ವೈಯಕ್ತಿಕ ಸಾಂಖ್ಯಿಕ ಸಹಾಯಕ ಎಂಬ ಹೆಸರು. ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ನಾವು ಇವತ್ತೇನು ಆಧುನಿಕ ಜಗತ್ತಲ್ಲಿ ಬಳಸ್ತಾ ಇದೀವಿ, ಪೇಜರ್ ಆಗಿರಲಿ ಸ್ಮಾರ್ಟ್ ವಾಚ್ ಆಗಿರಲಿ, ಈ ಫ್ಯಾಬ್ಲೆಟ್ಗಳಾಗಿರಲಿ, ಇವೆಲ್ಲವುಗಳನ್ನು ತಾಂತ್ರಿಕವಾಗಿ ಪಿ ಡಿ ಎ, ಪರ್ಸನಲ್ ಡಿಜಿಟಲ್ ಅಸಿಸ್ಟೆಂಟ್ ಎಂದು ಕರೆಯಲಾಗುವುದು. ಮುಂದಿನ ಪ್ರಶ್ನೆ ಏನು ಅಂತ ನೋಡೋಣ. ಹಾಗಾದರೆ ಸುಲಭವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೊತ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗಬಲ್ಲಂತಹ ಗಣಕಯಂತ್ರ, ಕಾಲ್ ಮೇಲೆ ಇತ್ಕೊಂಡು ಕೆಲಸ ಮಾಡ್ಕೊಳ್ಬಹುದಾದಂತಹ ಗಣಕಯಂತ್ರ ಲ್ಯಾಪ್ಟಾಪ್ ಗಣಕಯಂತ್ರ. ಸಾಮಾನ್ಯವಾಗಿ ಲ್ಯಾಪ್ಟಾಪ್ ಗಣಕಯಂತ್ರದ ಪ್ರಮುಖ ಬಳಕೆ ಏನಿರ್ತದೆ ಸ್ನೇಹಿತರ? ವೇಟಿಂಗ್ ಫಾರ್ ಯುವರ್ ರೆಸ್ಪಾನ್ಸಸ್. ಎಸ್, ಸಾಮಾನ್ಯವಾಗಿ ಲ್ಯಾಪ್ಟಾಪ್ ಗಣಕಯಂತ್ರಗಳನ್ನ ಯಾವ ಕಾರ್ಯಗಳಿಗಾಗಿ ಗರಿಷ್ಠ ಮಟ್ಟದಲ್ಲಿ ಬಳಕೆ ಮಾಡಲಾಗ್ತದೆ? ಯಾರು ಹೇಳ್ತೀರಿ? ಹರಿಯಪ್ಪ, ನಿಮ್ಮ ಪ್ರತಿಕ್ರಿಯೆಗೋಸ್ಕರ ಕಾಯ್ತಾ ಇದ್ದಾನೆ. ಸಾಮಾನ್ಯವಾಗಿ ಲ್ಯಾಪ್ಟಾಪ್ ಗಣಕಯಂತ್ರಗಳ ಬಳಕೆ ಯಾವ ಕಾರಣಕ್ಕಾಗಿ? ಯಶ್ ಶಿವಾನಂದ್ ಅವರೇ, ಆನ್ಲೈನ್ ಕ್ಲಾಸ್, ಬರೀ ಆನ್ಲೈನ್ ಕ್ಲಾಸ್ ಅಷ್ಟೇ ಅಲ್ಲ ರೀ, ಪ್ರೆಸೆಂಟೇಷನ್ ಅಂತ ಕರಿತೀವಿ, ಪ್ರಸ್ತುತ ಪಡಿಸುವಿಕೆ. ಈಗ ಇಲ್ಲಿರುವಂತಹ ವಿಷಯವನ್ನ ನಿಮ್ಗೆ ಪ್ರಸ್ತುತ ಪಡಿಸ್ತಾ ಇದೀವಲ್ಲ, ಯೂಸ್ವಲಿ ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿರ್ತಾರ ಯಾವುದೇ ಕ್ಲಾಸ್ ರೂಮ್ ಅಲ್ಲಿ, ಪ್ರೊಜೆಕ್ಟರ್ ಮೂಲಕ ಪ್ರೊಜೆಕ್ಟರ್ ಆನ್ ಆಗಿರ್ತದೆ. ಅಂದ್ರೆ ಚಿಕ್ಕದಾಗಿರೋ ವಿಷಯವನ್ನ ಪ್ರಕ್ಷೇಪಣೆ ಮಾಡಿ ಪ್ರೊಜೆಕ್ಟ್ ಮಾಡಿ ದೊಡ್ಡದಾಗಿ 100 ಜನರಿಗೆ ಏಕಕಾಲದಲ್ಲಿ ತೋರಿಸೋದಕ್ಕೆ ಬಳಸುವಂತ ಒಂದು LCD ಪ್ರೊಜೆಕ್ಟರ್ ಕನೆಕ್ಟಿವಿಟಿ ಅಂತ ಬಂದಾಗ, ಕ್ಲಾಸ್ ರೂಮ್ ಪ್ರೆಸೆಂಟೇಷನ್ಸ್ ಅಂತ ಬಂದಾಗ, ಅಥವಾ ಕಾನ್ಫರೆನ್ಸ್ ಅಂತ ಬಂದಾಗ, ಪೇಪರ್ ಪ್ರೆಸೆಂಟೇಷನ್ ಅಂತ ಬಂದಾಗ, ಇಂಟರ್ನ್ಯಾಷನಲ್ ಸೆಮಿನಾರ್ಸ್ ಅಂತ ಬಂದಾಗ, ವಿ ಯೂಸ್ವಲಿ ಕ್ಯಾರಿ ದ ಲ್ಯಾಪ್ಟಾಪ್ಸ್. ಸಾಮಾನ್ಯವಾಗಿ ನೀವು ಹೇಳಿದಂತೆ ಆನ್ಲೈನ್ ಕ್ಲಾಸ್ ಅಥವಾ ಕ್ಲಾಸ್ ರೂಮ್ ಪ್ರೆಸೆಂಟೇಷನ್ಗೆನ ಮೀಟಿಂಗ್ ಹಾಲ್ಗೆನೆ ಹೇಳಿ ಮಾಡಿಸಿರುವಂತಹ ತಂತ್ರಜ್ಞಾನದ ಲ್ಯಾಪ್ಟಾಪ್. ಈಗ ಮುಂದಿನ ಪ್ರಶ್ನೆ ಏನು ಗಮನಿಸ್ಕೊಂಡ್ವ? ಡನ್. ಎಸ್ ಫ್ರೆಂಡ್ಸ್, ಜಾರು ಫಲಕದ ಸಂಶೋಧಕರು, ಜಾರು ಫಲಕ ಸ್ಲೈಡ್ ರೂಲ್ ಅಂತ ಕರಿತೀವಿ. ಜಾರು ಫಲಕ ಹೆಸರು ಎಲ್ಲರೂ ಕೇಳಿದಿರ ತಾವೋ? ಗಣಕಯಂತ್ರದ ಇತಿಹಾಸದಲ್ಲಿ ಬರುವಂತಹ ಪದ ಇದು ಜಾರು ಫಲಕ. ಎಸ್, ವೇಟಿಂಗ್ ಫಾರ್ ಯುವರ್ ರೆಸ್ಪಾನ್ಸಸ್. ಜಾರು ಫಲಕವನ್ನು ಎಲ್ಲಿ ಬಳಸ್ತೀವಿ ನಾವು? ಈಗ ವಿಜ್ಞಾನದಲ್ಲಿ ವಿಭಿನ್ನ ಗಾತ್ರಗಳ ಅಳತೆ ಮಾಡೋದಕ್ಕೆ ಹಲವಾರು ಮಾಪನಗಳು ಉಂಟು. ದ್ರವ ಪದಾರ್ಥವನ್ನ ಲೀಟರ್ ಮಾಪನಗಳಲ್ಲಿ ಅಳತೆ ಮಾಡ್ತೀವಿ, ಬೇರೆ ಬೇರೆ ಮಾಪನಗಳು. ಲೀಟರ್ದು ಇದೆ ಸರ್, ಅರ್ಧ ಲೀಟರ್ದು ಇದು ಬೇರೆ ಇದೆ ಸರ್, ಒಂದು ಕಿಲೋಗ್ರಾಮ್ ತೂಕದ ಕಲ್ಲು ಬೇರೆ ಸರ್, ಅರ್ಧ ಕಿಲೋಗ್ರಾಮ್ ತೂಕದ ಕಲ್ಲು ಬೇರೆ ಸರ್. ಹಾಗೆ ಒಂದು ಕಾಯಿನ್ ನಾಣ್ಯ ಅಂತಿದ್ರೆ ಆ ನಾಣ್ಯದ ಸುತ್ತಳತೆಯನ್ನ ಕಂಡುಹಿಡಿಯಲಿಕ್ಕಾಗಿರ್ಲಿ, ವ್ಯಾಸವನ್ನ ಕಂಡುಹಿಡಿಯಲಿಕ್ಕಾಗಿರ್ಲಿ, ಅಥವಾ ಆ ನಾಣ್ಯದ ದಪ್ಪ ಮಿಲಿಮೀಟರ್ಗಿಂತ ಕಡಿಮೆ ಇರ್ತದೆ, ಅಂಥವುಗಳ ಅಳತೆ ಮಾಡಲೆಂದೇ ಸ್ಕ್ರೂಗೇಜ್ ಮತ್ತು ವರ್ನಿಯರ್ ಕ್ಯಾಲಿಪರ್ ನಂತಹ ಸಾಧನಗಳು ಬರ್ತದೆ. ಇಂಟರ್ನೆಟ್ ಅಲ್ಲಿ ಹೋಗ್ಬಿಟ್ಟು ನೋಡಿ ಒಂದ್ ಸೆಕೆಂಡ್, ಸ್ಕ್ರೂಗೇಜ್ ಅಂಡ್ ವರ್ನಿಯರ್ ಕ್ಯಾಲಿಪರ್, ಸ್ಕ್ರೂಗೇಜ್ ಅಂಡ್ ವರ್ನಿಯರ್ ಕ್ಯಾಲಿಪರ್ ಹೆಸರು ಕೇಳಿದ್ರೆ ಅವುಗಳನ್ನ? ಸ್ಕ್ರೂ ಗೇಜ್. ಸ್ಕ್ರೂಗೇಜ್ ಈ ಉಪಕರಣ ನೋಡಿದಿರ ನೋಡಿ, ನೆನಪಿಸ್ಕೊಳ್ಳಿ, ದಿಸ್ ಈಸ್ ವಾಟ್ ಸ್ಕ್ರೂಗೇಜ್ ಅಂಡ್ ವರ್ನಿಯರ್ ಕ್ಯಾಲಿಪರ್. ಅತ್ಯಂತ ಚಿಕ್ಕ ಗಾತ್ರದ ಅಳತೆಯನ್ನು ಮಾಡೋದಕ್ಕೆ ಸ್ಕ್ರೂಗೇಜ್ ಅನ್ನು ಬಳಕೆ ಮಾಡ್ತಾರೆ. ಬಟ್ ಈ ಸ್ಕ್ರೂಗೇಜ್ ಅಲ್ಲಿ ಜಾರು ಫಲಕ ಅನ್ನೋ ನಿಯಮವನ್ನ
ಕೊಟ್ಟು ಮೊದಲ ಬಾರಿಗೆ ಪರಿಚಯಿಸಿರುವಂತಹ ವ್ಯಕ್ತಿ ಹೂ ಇಸ್ ನನ್ ಅದರ್ ದನ್ ದಟ್ ಆಫ್ ವಿಲಿಯಂ ಅಟರೆಟ್. ವಿಲಿಯಂ ಅಟರೆಡ್ ರವರು ಜಾರು ಫಲಕದ ತತ್ವವನ್ನು ಪರಿಚಯಿಸಿದ್ರು. ನಮ್ಮ ರಾಜ್ಯದ ಶಿಕ್ಷಕರ ನೇಮಕಾತಿಗೆ ಬಂದಂತಹ ಪ್ರಶ್ನೆಯಾಗಿತ್ತಿದೆ. ಎಸ್, ಇಲ್ಲಿರುವಂತಹ ನಾಲ್ಕು ಜನ ದಿಗ್ಗಜರು ಕಂಪ್ಯೂಟರ್ ಪ್ರಪಂಚಕ್ಕೆ ಒಂದಲ್ಲ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಚಾರ್ಲ್ಸ್ ಬ್ಯಾಬೇಜ್, ಗಣಕಯಂತ್ರದ ಪಿತಾಮಹ, ಡಿಫರೆನ್ಷಿಯಲ್ ಇಂಜಿನ್ ಮತ್ತು ಅನಾಲಿಟಿಕಲ್ ಇಂಜಿನ್, ವಿಶ್ಲೇಷಣಾತ್ಮಕ ಯಂತ್ರ ಮತ್ತು ವಿಭೇದನಾತ್ಮಕ ಯಂತ್ರವನ್ನು ಪರಿಚಯಿಸಿದವರು. ವಿಲಿಯಂ ಅಟರೆಡ್ ಜಾರು ಫಲಕದ ತತ್ವದ ಪರಿಚಯದ ಮೂಲಕ ಸ್ಕ್ರಿವ್ಗೇಜ್ ಅಥವಾ ವರ್ನಿಯರ್ ಕ್ಯಾಲಿಪರ್ನಂತಹ ಸಾಧನಗಳ ಆವಿಷ್ಕಾರಕ್ಕೆ ಕಾರಣ ಆದವರು. ಅದೇ ರೀತಿ ಬ್ಲೇಸ್ ಪ್ಯಾಸ್ಕಲ್ ಅತ್ಯಂತ ಚಿಕ್ಕ ವಯಸ್ಸಿನ ಗಣಿತಜ್ಞ, ಮೊದಲ ಕ್ಯಾಲ್ಕುಲೇಟರ್. ಕ್ಯಾಲ್ಕುಲೇಟರ್ ಕನ್ನಡ ಪದ. ಎಸ್, ಫಾಸ್ಟ್ ಆಗಿ ನಿಮ್ಮ ರೆಸ್ಪಾನ್ಸಸ್ ನೋಡ್ತಾ ಇದ್ದೇನೆ ನಾನು. ಕ್ಯಾಲ್ಕುಲೇಟರ್ಗೆ ಕನ್ನಡ ಪದ ಯಾವುದ್ರಿ ಬಳಸ್ತೀವಿ? ಎಸ್, ಕಲನಯಂತ್ರ. ಕಲನಯಂತ್ರ ಅದನ್ನ ಕೊಟ್ಟವರು ಬ್ಲೇಸ್ ಪ್ಯಾಸ್ಕಲ್ ಅವರು. ಸ್ಮರಣಾರ್ಥವಾಗಿ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕೂಡ ಇದೆ. ಜಾನ್ ನೇಪಿಯರ್ ಗುಣಾಕಾರವನ್ನ ಸಂಕ್ಷಿಪ್ತವಾಗಿ ಮಾಡುವಂತಹ ಮೊದಲ ವಿಧಾನವನ್ನ ಪರಿಚಯ ಮಾಡಿಸ್ತವರೆ ಜಾನ್ ನೇಪಿಯರ್. ಅಷ್ಟೇ ಅಲ್ಲದೆ ಲಘುಗಣಕ ಕೋಷ್ಟಕಗಳು, ಲೊಗಾರಿಥಮಿಕ್ ಟೇಬಲ್ಸ್ ಅನ್ನು ಅಭಿವೃದ್ಧಿ ಪಡಿಸೋದ್ರಲ್ಲಿ, ಲೊಗಾರಿಥಮಿಕ್ ಆ ಮೆಥಡಾಲಜಿಯನ್ನು ಅಭಿವೃದ್ಧಿ ಪಡಿಸಿದ್ದು ಜಾನ್ ನೇಪಿಯರ್. ಲೊಗಾರಿಥಮಿಕ್ ಟೇಬಲ್ಸ್ ಅನ್ನ ಕಾಲಾಂತರದಲ್ಲಿ ಹೆನ್ರಿ ಬ್ರಿಗ್ಸ್ ಅನ್ನುವಂಥ ವ್ಯಕ್ತಿ ಸೃಷ್ಟಿ ಮಾಡಿದ್ರು. ಗಣಕಯಂತ್ರದ ಇತಿಹಾಸದಲ್ಲೇ ಇವೆಲ್ಲದರ ಕುರಿತಾಗಿ ಪ್ರಶ್ನೆ ಕೇಳಿದರೆ ಎಸ್ ಬಿ ಐ ಎಕ್ಸಾಮ್, ಎಸ್ ಎಸ್ ಸಿ ಎಕ್ಸಾಮ್, ರೈಲ್ವೆ ಎಕ್ಸಾಮ್, ಕಳೆದ ಸಾಲಿನ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ಸ್ಗೆ ಮತ್ತು ಆರ್ ಆರ್ ಬಿ ಎನ್ ಟಿ ಪಿ ಸಿ 2016 ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಪ್ಯಾಸ್ಕಲ್ರವರಿಗೂ ಸಂಬಂಧಪಟ್ಟಿತ್ತು, ಹಾಗೆ ನಮಗೆ ಅಟ್ರೆಡ್ರವರಿಗೂ ಕೂಡ ಸಂಬಂಧಪಟ್ಟಿತ್ತು. ಮುಂದಿನ ಪ್ರಶ್ನೆಯನ್ನು ಗಮನಿಸ್ಕೊಳ್ಬೋದಾ? ಎಸ್ ಫ್ರೆಂಡ್ಸ್, ಸರಿ ಸ್ನೇಹಿತರೆ. ಹಾಗಾದರೆ ಹನುಮಂತವರೇ, ಗಣಕಯಂತ್ರ ಅಂದರೆ ಕಂಪ್ಯೂಟರ್ ರೀ, ಗಣಕಯಂತ್ರ ಅಂದರೆ ಕಂಪ್ಯೂಟರ್, ಫೈನ್. ವೆಲ್, ಅಬ್ಯಾಕಸ್ ಏನಿದು? ವಾಟ್ ಈಸ್ ಅಬ್ಯಾಕಸ್? ಸ್ನೇಹಿತರೆ, ವಿಷಯ ಫಾಲೋ ಆಗ್ತಾ ಇದೆಯಾ? ಸೌಂಡ್ ಕ್ಲಿಯರ್ ಆಗಿದೆಯಾ? ವಿಡಿಯೋ ಕ್ಲಿಯರ್ ಆಗಿದೆಯಾ? ಹಾಗಿದ್ರೆ ಒಂದು ಥಮ್ಸ್ ಅಪ್ ಕೊಡಿ ನೋಡೋಣ. ಎಸ್ ಫ್ರೆಂಡ್ಸ್, ಅಬ್ಯಾಕಸ್ ಅನ್ನೋದೊಂದು ಕಂಪ್ಯೂಟರ್ ಡಿವೈಸ್. ಡನ್. ಥ್ಯಾಂಕ್ ಯು. ಅಬ್ಯಾಕಸ್ ನೋಡೋಕೆ ಹೇಗೆ ಕಾಣ್ತದೆ, ಇದ್ರ ಉಪಯೋಗ ಏನು, ಒನ್ ಬೈ ಒನ್ ನೋಡ್ತಾ ಬರೋಣವಾ? ಅಬ್ಯಾಕಸ್ ಕೀ ಆನ್ಸರ್ ತಪ್ಪಾಗಿದೆ ಹೇಳ್ತೇನೆ ನಾನು. ಕೀ ಆನ್ಸರ್ ತಪ್ಪಾಗಿದೆ. ಅಬ್ಯಾಕಸ್, ನಾವು ನೀವು ಚಿಕ್ಕವರಾಗಿದ್ದಾಗ ಸ್ಲೇಟ್ ಪಾಟಿ ಅಂತಿದ್ವಲ್ರಿ ಸರ್ಕಾರಿ ಶಾಲೆಯೊಳಗೆ, ಪಾಟಿ ಪಕ್ಕದಲ್ಲಿ ಸರಳುಗಳು, ಸರಳುಗಳ ಮಧ್ಯ ಬೀಡ್ಸ್, ಗುಂಡುಗಳು ಇರ್ತಾ ಇದ್ವು, ಆ ಕಡೆ ಈ ಕಡೆ ಚಲಿಸ್ತಾ ಇದ್ವಿ, 1 to 10 ಹೇಳೋದಕ್ಕೆ ಯೂಸ್ ಮಾಡ್ತಾ ಇದ್ವಿ. ಅಬ್ಯಾಕಸ್ ಅನ್ನೋದು ಇದೊಂದು ಕಂಪ್ಯೂಟರ್ ಡಿವೈಸ್ ಅಲ್ಲ, ಇದನ್ನ ಕಂಪ್ಯೂಟಿಂಗ್ ಡಿವೈಸ್. ಅಥವಾ ಕೌಂಟಿಂಗ್ ಡಿವೈಸ್ ಅಂತ ಕರಿತೀವಿ, ಎಣಿಕೆಯ ಯಂತ್ರ ಅಂತ ಕರಿತೀವಿ ಇದನ್ನ. ಜಗತ್ತಿನ ಮೊಟ್ಟ ಮೊದಲ ಗಣಕಯಂತ್ರಕ್ಕೆ ಅಬ್ಯಾಕಸ್ ಅಂತ ಹೆಸರು. ಪ್ರಶ್ನೆ ಕೇಳಿದ್ದಾರೆ ಇದನ್ನ ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ಅಲ್ಲಾಗಿರಲಿ ಅಥವಾ ಕೇರಳ ತಮಿಳುನಾಡು ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಗಿರಲಿ ಕೇಳಿರುವಂತಹ ಪ್ರಶ್ನೆ. ಎಸ್ ಎಸ್ ಸಿಗೆ ಬಂದಿದೆ, ಎಸ್ ಬಿ ಐಗೂ ಕೂಡ ಬಂದಂತಹ ಒಂದು ಪ್ರಶ್ನೆ ಇದು, ಐ ಬಿ ಪಿ ಎಸ್ ಸಿ ಕೂಡ ಬಂದಂತಹ ಒಂದು ಕ್ವಶನ್ ಇದು. ಬೇಸಿಕಲಿ ಅಬ್ಯಾಕಸ್ ಈಸ್ ಅ ಕೌಂಟಿಂಗ್ ಡಿವೈಸ್. ದ ಫಸ್ಟ್ ಕಂಪ್ಯೂಟರ್ ಆಫ್ ದಿಸ್ ವರ್ಲ್ಡ್ ಇಸ್ ಅಬ್ಯಾಕಸ್. ಚೀನಿಯರು ಸಂಶೋಧನೆ ಮಾಡಿರುವಂತಹ ಅಬ್ಯಾಕಸ್. ಕನ್ನಡ ಪದ ಏನ್ರಿ ಅಬ್ಯಾಕಸ್ಗೆ? ಯಾರ್ರಿ ಹೇಳ್ತೀರಿ ಅಬ್ಯಾಕಸ್ ಕನ್ನಡ ಪದ ಏನ್ರಿ? ಎಸ್, ಪಾಟಿ ಮೇಲೆ ಪಾಟಿ, ನಮ್ ಸಾಲಿ ಸೂಟಿ. ಖಂಡಿತ ನಮ್ ಸಾಲಿ ಸೂಟಿ, ಇವತ್ತಲ್ಲ ನಾಳೆ. ಎಸ್, ಕೌಂಟಿಂಗ್ ಡಿವೈಸ್. ಅಬ್ಸೊಲ್ಯೂಟ್ಲಿ ಆಂಜನೇಯವರೇ, ಮಣಿಕಟ್ಟು ಅಂತ ಕರಿತೀವಿ. ಮಣಿಗಳನ್ನು ಹೊಂದಿರ್ತದಲ್ಲ, ಕಟ್ಟು ಬೇರೆ ಇರುತ್ತಲ್ಲ, ಹೀಗಾಗಿ ಮಣಿಕಟ್ಟು ಅಂತ ಹೆಸರು. ಜಗತ್ತಿನ ಮೊಟ್ಟ ಮೊದಲ ಗಣಕಯಂತ್ರ, ಜಗತ್ತಿನ ಮೊಟ್ಟ ಮೊದಲ ಎಣಿಕೆ ಯಂತ್ರ, ಇದನ್ನು ಮೊಟ್ಟ ಮೊದಲ ಬಾರಿಗೆ ಆವಿಷ್ಕರಿಸಿದವರು ಚೀನಿಯರು. ಇಟ್ ಈಸ್ ಬೀಂಗ್ ಇಂಟ್ರೊಡ್ಯೂಸ್ಡ್ ಬೈ ಚೈನೀಸ್ ಪೀಪಲ್, ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ದಿ ಫಸ್ಟ್ ಕೌಂಟಿಂಗ್ ಡಿವೈಸ್ ಆಫ್ ದಿಸ್ ಯೂನಿವರ್ಸ್, ಆಸ್ ವೆಲ್ ಆಸ್ ದ ಫಸ್ಟ್ ಕಂಪ್ಯೂಟರ್ ಆಫ್ ದಿಸ್ ವರ್ಲ್ಡ್ ಇಸ್ ನನ್ ಅದರ್ ದನ್ ದಟ್ ಆಫ್ ಅಬ್ಯಾಕಸ್. ಈಗ ಮುಂದಿನ ಪ್ರಶ್ನೆಯನ್ನು ಗಮನಿಸಬಹುದು, ಆ ಕೀ ಆನ್ಸರ್ ತಪ್ಪಾಗಿದೆ ಅಂತ ಹೇಳಿದ್ದೀನಿ ನಾನು, ಕರೆಕ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಏನು ಅಂತ ಗಮನಿಸ್ಕೊಳ್ಳೋಣ. ಈ ಅಬ್ಯಾಕಸ್ಗೆ ಪೂರಕವಾಗಿ ಇನ್ನಷ್ಟು ಮಾಹಿತಿನ ಆಡ್ ಮಾಡಬೇಕಾಗಿತ್ತು ಸ್ನೇಹಿತರೆ. ನಾವು ಅಬ್ಯಾಕಸ್ ನೀವು ಯೂಸ್ ಮಾಡಿದ್ದೀರಾ ಅಬ್ಯಾಕಸ್ನ? ಅಲ್ಲಲ್ಲಲ್ಲಿ ಶಹರದಲ್ಲೇ ಅಬ್ಯಾಕಸ್ ಅಕಾಡೆಮಿಗಳು ಅಂತ ಸೃಷ್ಟಿಯಾಗಿದ್ದಾವೆ, ಕೇಳಿದ್ದೀರಾ? ಹ್ಯಾವ್ ಯು ಹರ್ಡ್ ಅಬೌಟ್ ಇಟ್? ಎಸ್. ಈಗ ನೋಡೋಣ ಅಬ್ಯಾಕಸ್ನಿಂದ ಏನೆಲ್ಲ ಸಾಧ್ಯ ಅಂತ. ಎರಡು ವಿಷಯಗಳನ್ನ ಗಮನಿಸ್ಬೇಕು. ಈ ಕ್ಯಾಲ್ಕುಲೇಟರ್ ಗಮನಿಸ್ಕೊಳ್ಳಿ, ಇದರ ಡಿಸ್ಪ್ಲೇ ನೋಡ್ಕೊಳ್ಳಿ, ಧ್ವನಿ ಕೇಳ್ಕೊಳ್ಳಿ, ಅದಾದ್ಮೇಲೆ ಮಾತಾಡೋಣ.
ಅಬ್ಯಾಕಸ್ ಕಲಿಕೆಯಿಂದಾಗಿ, ಅಲ್ಲಲ್ಲಿ ಶಹರದಲ್ಲಿ ಹುಟ್ಟಿಕೊಂಡಿರುವಂತಹ ಅಬ್ಯಾಕಸ್ ಅಕಾಡೆಮಿಯಿಂದಾಗಿ ಏನೆಲ್ಲ ಬದಲಾವಣೆಗಳಾಗಿದೆ? ಜಪಾನ್ ಜನ ಇದನ್ನ ಜಾಸ್ತಿ ಬಳಸ್ತಾರೆ, ನಾವು ಭಾರತೀಯರಾಗಿ ಅಷ್ಟು ಬಳಸ್ತಾ ಇಲ್ಲ, ಚೀನಿಯರು ಕಂಡಿಡಿದ್ರು ಕೂಡ ಅವರು ಜಾಸ್ತಿ ಬಳಸ್ತಾ ಇಲ್ಲ. ಬಟ್ ಇದನ್ನ ಬಳಕೆ ಮಾಡಿಕೊಂಡಂತ ಭಾರತೀಯರು, ಇವರೆಲ್ಲ ಭಾರತೀಯರು. ಇದರಿಂದ ಆಗಿರುವಂತಹ ಚೇಂಜಸ್ ಏನು ಅಂತ ಗಮನಿಸ್ಕೊಳ್ಳೋಣ ಸ್ನೇಹಿತರೆ. ಇಲ್ಲಿ ಎಸ್ ಆರ್ ಯು ರೆಡಿ? ಲೆಟ್ ಸ್ಟಾರ್ಟ್ ಬಿಗಿನ್. ಅಬ್ಯಾಕಸ್ ಆರಂಭದಲ್ಲಿ ಅಬ್ಯಾಕಸ್ ಎಣಿಕೆ ಯಂತ್ರವಾಗಿ ಬಳಸಲ್ಪಡ್ತಾ ಇತ್ತು. ನಂತರದಲ್ಲಿ ಸಂಕಲನ ಮತ್ತು ವ್ಯವಕಲನದಂತಹ ಪ್ರಾಥಮಿಕ ಲೆಕ್ಕಾಚಾರಕ್ಕೆ ಬಳಕೆಯಾಯಿತು. ಕಾಲಾಂತರದಲ್ಲಿ ಇಂದು ಗುಣಾಕಾರ ಮತ್ತು ಭಾಗಾಕಾರದಂತಹ ಸಂಕೀರ್ಣ ಗಣಿತದ ಪ್ರಕ್ರಿಯೆಗಳನ್ನು ನಿರ್ವಹಿಸಲು ಕೂಡ ಬಳಸುವಂತಹ ಸಾಧನವೇ ಅಬ್ಯಾಕಸ್. ಅಲ್ಲಿರೋರು ಎಲ್ಲರೂ ಭಾರತೀಯರು ಸ್ವಾಮಿ, ನಮ್ಮೊಟ್ಟಿಗೆ ನಮ್ಮದ್ದೇ ಬೆಳೆದಿರೋರು ಸ್ವಾಮಿ. ಸೊ ಅಬ್ಯಾಕಸ್ನ ಸಾಮರ್ಥ್ಯ ಏನಿದೆ ಅನ್ನೋದನ್ನು ಗಮನಿಸ್ಕೊಂಡ್ರ, ಅಬ್ಯಾಕಸ್ ಮಣಿಕಟ್ಟು ಇದೊಂದು ಎಣಿಕೆಯ ಯಂತ್ರ. ಇಸ್ ದಟ್ ಕ್ಲಿಯರ್ ನಾವ್? ಈಗ ಮುಂದಿನ ವಿಷಯಗಳ ಬಗ್ಗೆ ಮಾತನಾಡುವ ಸ್ನೇಹಿತರೆ. ಇಲ್ಲಿ ತೆಗೆದುಕೊಂಡಂತಹ ಪ್ರತಿ ಪ್ರಶ್ನೆ ಪೊಲೀಸ್, ಪಿ ಎಸ್ ಐ ಜೊತೆಗೆ ಗ್ರೂಪ್ ಸಿ, ಈ ಮೂರು ಪರೀಕ್ಷೆಗಳನ್ನ ಗಮನದೊಳಗಿಟ್ಕೊಂಡು ಈ ಕ್ವಶನ್ ಅಟ್ಲೀಸ್ಟ್ ಒಂದಲ್ಲ ಒಂದ್ಸಲ ನಮ್ಮ ಪರೀಕ್ಷೆಯಲ್ಲಿ ಕೇಳಿರ್ಬೇಕು. ಅಂದಾಗ ಮಾತ್ರ ಪ್ರಶ್ನೆ ತೆಗೆದುಕೊಂಡಿದ್ದೀವಿ ನಾವು. ನೀವು ಪ್ರತಿ ಸಲ ಸರ್ ಎಸ್ ಎಸ್ ಹೇಳ್ತಾ ಇದ್ರಿ, ಇನ್ನೊಂದು ಹೇಳ್ತಾ ಇದ್ರಿ, ನಮಗೆ ಕೇಳಿಲ್ವಾ? ಇಲ್ಲಿರೋ ಪ್ರತಿ ಪ್ರಶ್ನೆಯ ಹಿಂದೆ ಕನಿಷ್ಠ ಪಕ್ಷ ಆ ಪ್ರಶ್ನೆನ 10ಕ್ಕಿಂತ ಹೆಚ್ಚು ಸಲ ಕೇಳಿರೋ ಕಥೆ ಇದ್ದಾಗ ಮಾತ್ರ ಆ ಪ್ರಶ್ನೆಗಳನ್ನ ತೆಗೆದುಕೊಂಡಿದ್ದೀವಿ ಸ್ನೇಹಿತರ. ಇಸ್ ದಟ್ ಕ್ಲಿಯರ್? ಬನ್ನಿ ಮುಂದಿನ ವಿವರಗಳನ್ನ ಗಮನಿಸ್ತಾ ಬರೋಣ. ಫಸ್ಟ್ ಜನರೇಷನ್ ಕಂಪ್ಯೂಟರ್ ಅನ್ನೋದಕ್ಕಿಂತ ಫಸ್ಟ್ ಕಂಪ್ಯೂಟರ್, ಜಗತ್ತಿನ ಪ್ರಪ್ರಥಮ ಗಣಕಯಂತ್ರ ಅನ್ನೋ ಹೆಸರು ಇದಕ್ಕಿದೆ. ವೆಲ್, ಮುಂದಿನ ಪ್ರಶ್ನೆ ಈಗ, ಒಂದಕ್ಕಿಂತ ಹೆಚ್ಚು ಸಂಸ್ಕಾರಕಗಳ ಮೂಲಕ, ಸಂಸ್ಕಾರಕ ಪ್ರೊಸೆಸರ್, ಮೈಕ್ರೋ ಪ್ರೊಸೆಸರ್, ಸೂಕ್ಷ್ಮ ಸಂಸ್ಕಾರಕಗಳು, ಇವುಗಳ ಮೂಲಕ ಒಂದೇ ಗಣಕದಲ್ಲಿ, ಒಂದೇ ಗಣಕಯಂತ್ರದಲ್ಲಿ ದತ್ತಾಂಶ ಸಂಸ್ಕರಣೆ ಮಾಡುವ ವಿಧಾನಕ್ಕೆ ಏನಂತ ಕರೀತಾರ? ಇಫ್ ದ ಸಿಂಗಲ್ ಕಂಪ್ಯೂಟರ್ ಮೇಕ್ಸ್ ಯೂಸ್ ಆಫ್ ಮೋರ್ ದ್ಯಾನ್ ಒನ್ ಪ್ರೊಸೆಸರ್, ದಿಸ್ ಪ್ರೊಸೆಸಿಂಗ್ ಇಸ್ ಕಾಲ್ಡ್ ಆಸ್. ಸ್ವೀಕಾರ ಘಟಕ ಅಂದ್ರೆ ಇನ್ಪುಟ್ ಡಿವೈಸ್ ಅಂತ ರವಿಚಂದ್ರ ಅವರ. ಎಸ್ ಡನ್. ಮಲ್ಟಿ ಪ್ರೋಗ್ರಾಮಿಂಗ್, ಮಲ್ಟಿ ಟಾಸ್ಕಿಂಗ್, ವಂಡರ್ಫುಲ್, ವಂಡರ್ಫುಲ್, ವಂಡರ್ಫುಲ್. ಇಲ್ಲಿ ಎರಡು ಬರ್ತದೆ, ಮಲ್ಟಿ ಪ್ರೊಸೆಸಿಂಗ್, ಮಲ್ಟಿ ಟಾಸ್ಕಿಂಗ್, ಮಲ್ಟಿ ಪ್ರೋಗ್ರಾಮಿಂಗ್, ಮಲ್ಟಿ ಥ್ರೆಡಿಂಗ್. ಅವೆಲ್ಲದರ ಬಗ್ಗೆ ಚರ್ಚೆ ಬೇಡ ಪ್ರಸ್ತುತ. ಲಾಸ್ಟ್ ಕ್ಲಾಸಲ್ಲಿ ಮಲ್ಟಿ ಟಾಸ್ಕಿಂಗ್ ಅಂದ್ರೆ ಏನು ಅಂತ ಚರ್ಚೆ ಮಾಡಿದ್ವಿ, ನೆನಪಿದೆಯಾ? ಏಕಕಾಲಕ್ಕೆ ಒಬ್ಬನೇ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಕೆಲಸಗಳನ್ನು ಅಷ್ಟೇ ಸಮರ್ಥವಾಗಿ ನಿಭಾಯಿಸಬಲ್ಲ ಸಾಮರ್ಥ್ಯಕ್ಕೆ ಮಲ್ಟಿ ಟಾಸ್ಕಿಂಗ್ ಅಂತ ಕರಿತೀವಿ. ಒನ್ ಸೆಕೆಂಡ್, ಕಳೆದ ಸಲನ ಅಥವಾ ಕಳೆದ ವಿಡಿಯೋನಲ್ಲಿ ಬಂದಂತ ಮಲ್ಟಿ ಟಾಸ್ಕಿಂಗ್ ನೆನಪಿದೆಯಾ? ತಲೆ ಒತ್ತೇ ಇರ್ತದ, ಒಂದಕ್ಕಿಂತ ಹೆಚ್ಚು ಕೆಲಸಗಳು ನಡೀತಾ ಇರ್ತದ. ಗಮನಿಸ್ಕೊಳ್ಳೋಣ ಮಲ್ಟಿ ಟಾಸ್ಕಿಂಗ್ ಅಂದ್ರೆ ಏನು ಅಂತ ಹೇಳಿ, ಅದಾದ್ಮೇಲೆ ಮಲ್ಟಿ ಪ್ರೊಸೆಸಿಂಗ್ ಬಗ್ಗೆ ಮಾತನಾಡ್ತೇನೆ ನಾನು. ಈಗ ರೂಬಿಕ್ಸ್ ಕ್ಯೂಬ್ ಕೇಳಿದಿರಾ ನೀವು? ಈಗ ನೋಡ್ಕೊಳ್ಳಿ, ರೂಬಿಕ್ಸ್ ಕ್ಯೂಬ್ ಅಂದ್ರೆ ಕೈಯಲ್ಲಿ ಒಂದು ಕ್ಯೂಬ್ ಇಟ್ಕೊಂಡು ಒಂದು ಕಡೆಗೆ ಒಂದೇ ಕಲರ್ಸ್ ಬರಬೇಕು, ಆ ಮಗು ಅರೇಂಜ್ ಮಾಡ್ತಾನೆ ಎರಡು ಕೈಗಳನ್ನ ಯೂಸ್ ಮಾಡ್ಕೊಂಡು. ಅದಾದ್ಮೇಲೆ ಕೈಯಲ್ಲೊಂದು ಕಾಲಲ್ಲೊಂದು ಎರಡು ಏಕಕಾಲಕ್ಕೆ ನಡೆಯುತ್ತೆ. ಎರಡು ಕೆಲಸ ಒಬ್ಬನೇ ಮಗು ಒಂದೇ ತಲೆ, ಏಕಕಾಲಕ್ಕೆ ಎರಡು ಕೆಲಸ ಅಷ್ಟೇ ಸಮರ್ಥವಾಗಿ ಅಷ್ಟೇ ಕ್ವಿಕ್ ಆಗಿ ಮಾಡ್ತಾನಲ್ಲ, ಅದನ್ನೇ ನಾವು ಮಲ್ಟಿ ಟಾಸ್ಕಿಂಗ್ ಅಂತ ಕರಿತೀವಿ. ಒಂದ್ಸರಿ ವಿಡಿಯೋ ನೋಡಾದ್ಮೇಲೆ ಮಾತಾಡುವ. ಎಸ್, ಸೊ ವಾಟ್ ಯು ಮೀನ್ ಬೈ ಮಲ್ಟಿ ಟಾಸ್ಕಿಂಗ್? ವಿಜುಲೈಸ್ ದಿಸ್. ಒಂದೇ ಕೈಯಿಂದ ಒಂದ್ ಕೆಲಸ ಕಂಪ್ಲೀಟ್ ಆಯ್ತು, ಸಿಂಗಲ್ ಟಾಸ್ಕ್, ಸಿಂಗಲ್ ಟಾಸ್ಕ್. ಈಗ ಮಲ್ಟಿ ಟಾಸ್ಕಿಂಗ್,
ಕಾಲಲ್ಲೊಂದು ಕೈಯಲ್ಲೊಂದು ಎರಡೂ ನಡೀತಾ ಇದೆ. ವಿಜುವಲೈಸ್ ದಿಸ್. ನಮಗಿಂತ ಚಿಕ್ಕವನಾಗಿರೋ ಆ ಹುಡುಗ ನಮಗೂ ನಿಮಗೂ ದೇವರು ಒಂದು ತಲೆ ಕೊಟ್ಟಿದ್ದಾನೆ, ಅವನಿಗೂ ಒಂದೇ ತಲೆ ಕೊಟ್ಟಿದ್ದಾನೆ. ನಮಗೂ ನಿಮಗೂ ಎರಡು ಕೈ ಕೊಟ್ಟಿದ್ದಾನೆ, ಆ ಹುಡುಗನಿಗೂ ಎರಡು ಕೈ ಇದೆ. ನಮಗೂ ನಿಮಗೂ ದೇವರ ಎರಡು ಕಾಲು ಕೊಟ್ಟಿದ್ದಾರೆ, ಅವ್ರಿಗೂ ಎರಡು ಕಾಲ ಇರೋನು. ಬಟ್ ಏಕಕಾಲಕ್ಕೆ ಕೈಯಲ್ಲಿ ಒಂದು ಕಾಲಲ್ಲೊಂದು ಅಲ್ಲ ರೀ, ಒಂದೇ ರೂಬಿಕ್ಸ್ ಕ್ಯೂಬನ್ನು ಇಟ್ಕೊಂಡು ಅದನ್ನು ಸರಿ ಮಾಡೋದೇ ದೊಡ್ಡ ಸರ್ಕಸ್ಸು. ಇನ್ನು ಆ ಹುಡುಗ ಆ ವಯಸ್ಸಿಗೆ ಏಕಕಾಲದಲ್ಲಿ ಎರಡು ರೂಬಿಕ್ಸ್ ಕ್ಯೂಬನ್ನು ಇಟ್ಕೊಂಡು ಆಟ್ ಎ ಟೈಮ್ ಸರಿ ಮಾಡುವಂಥ ಈ ಕಾನ್ಸೆಪ್ಟ್ಗೆ ನಾವು ಮಲ್ಟಿ ಟಾಸ್ಕಿಂಗ್, ಏಕಕಾಲಕ್ಕೆ ಒಂದಕ್ಕಿಂತ ಹೆಚ್ಚು ಕೆಲಸಗಳನ್ನು ಅಷ್ಟೇ ಸಮರ್ಥವಾಗಿ ನಿಭಾಯಿಸಬಲ್ಲ ಸಾಮರ್ಥ್ಯಕ್ಕೆ ಮಲ್ಟಿ ಟಾಸ್ಕಿಂಗ್ ಅಂತ ಕರಿತೀವಿ. ಇಸ್ಂಟ್ ಇಟ್? ಹಾಗಾದರೆ ಅದೇ ಮಾದರಿಯಲ್ಲಿ ತಲೆ ಒಂದೇ ಇದ್ದು ಒಂದಕ್ಕಿಂತ ಹೆಚ್ಚು ಕೆಲಸ ಮಾಡಿದ್ರೆ ಮಲ್ಟಿ ಟಾಸ್ಕಿಂಗ್. ಸಪೋಸ್ ತಲೆಗಳೇ ಹತ್ತಾರಿದ್ರ, ನೂರಾರಿದ್ರ, ಸಾವಿರಾರಿದ್ಬಿಟ್ರ, ಎಸ್, ಸೂಪರ್ ಕಂಪ್ಯೂಟರ್ನಲ್ಲಿ ಇದು ಸಾಧ್ಯ ಇದೆ. ಸಾಮಾನ್ಯವಾಗಿ ಎಲ್ಲ ಕಂಪ್ಯೂಟರ್ಗಳಿಗೆ ಒಂದೇ ಮೈಕ್ರೋ ಪ್ರೊಸೆಸರ್ ಇರುತ್ತೆ. ನಾವು ನೀವು ಯೂಸ್ ಮಾಡ್ತೀವಲ್ಲ, ಡೆಸ್ಕ್ಟಾಪ್ ಆಗಿರಲಿ, ಲ್ಯಾಪ್ಟಾಪ್ ಆಗಿರಲಿ. ಈ ಮೊಬೈಲ್ ಕಂಪ್ನಿದು ಒಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು, ಕೇಳಿದ್ದೀರಾ? ಹೀ ಈಸ್ ಮಿಸ್ಟರ್ ಭಾಸ್ಕರ್, ಹೀ ಈಸ್ ಮಲ್ಟಿ ಟಾಸ್ಕರ್ ಅಂತ. ಹೀ ಈಸ್ ಮಿಸ್ಟರ್ ಭಾಸ್ಕರ್, ಹೀ ಈಸ್ ಮಲ್ಟಿ ಟಾಸ್ಕರ್. ಏಕಕಾಲಕ್ಕೆ ಹೆಚ್ಚು ಕೆಲಸಗಳನ್ನು ಮಾಡ್ತಾರೆ. ನೀವು ಮೊಬೈಲ್ ಖರೀದಿ ಮಾಡೋಕೆ ಹೋದಾಗ ಒಂದು ಪದ ಬಂದಿರುತ್ತೆ ಸ್ನೇಹಿತರೆ, ಕೇಳಿರ್ಬೋದು ತಾವುಗಳೆಲ್ಲ, ಸರ್ ಕ್ವಾಡ್ ಕೋರ್ ಪ್ರೊಸೆಸರ್ ಸರ್, ಆಕ್ಟಾ ಕೋರ್ ಪ್ರೊಸೆಸರ್ ಸರ್. ಕ್ವಾಡ್ ಅಂದರೆ ನಾಲ್ಕು, ಸಿಂಗಲ್ ಡಬಲ್ ಟ್ರಿಪಲ್ ಕ್ವಾಡ್ ಪೆಂಟಾ ಹೆಕ್ಸಾ ಸೆಪ್ಟಾ ಅಂಡ್ ಆಕ್ಟಾ. ಆಕ್ಟಾ ಅಂದರೆ ಎಂಟು. ಒಂದೇ ಮೊಬೈಲಲ್ಲಿ ಎಂಟು ಪ್ರೊಸೆಸರ್ಗಳಿದ್ರೆ ಅದನ್ನು ಆಕ್ಟಾ ಕೋರ್ ಅಂತೀವಿ. ಒಂದೇ ಪ್ರೊಸೆಸರ್ ಇದ್ರೆ, ಒಂದು ತಲೆ ಇದ್ರೆ ಸ್ಪೀಡ್ ನೋಡ್ತೀವಿ ನಾವು. ಸಪೋಸ್ ಎಂಟು ತಲೆ ಇದ್ರೆ ಸ್ಪೀಡ್ ಎಷ್ಟು ಜಾಸ್ತಿ ಬರಬೇಡ, ಇಂಟರ್ನೆಟ್ ಕನೆಕ್ಟಿವಿಟಿ ಎಷ್ಟು ಫಾಸ್ಟ್ ಆಗಿ ಎಕ್ಸೆಸ್ ಆಗಬೇಡ, ಕೋಡಿಂಗ್ ಡಿ ಕೋಡಿಂಗ್ ಎಷ್ಟು ಫಾಸ್ಟ್ ಆಗಬೇಡ, ನಾಲ್ಕು ಪ್ರೊಸೆಸರ್ಗಳಿದ್ರೆ. ಹಾಗೆ ಒಂದಕ್ಕಿಂತ ಹೆಚ್ಚು ಪ್ರೊಸೆಸರ್ಗಳು, ಒಂದಕ್ಕಿಂತ ಹೆಚ್ಚು ತಲೆಗಳು, ಒಂದಕ್ಕಿಂತ ಹೆಚ್ಚು ಮೈಕ್ರೋ ಪ್ರೊಸೆಸರ್ಗಳು ಒಂದೇ ಗಣಕಯಂತ್ರಕ್ಕಿದ್ದಾಗ ನಾವು ಅದಕ್ಕೆ ಬಳಸುವಂತಹ ಪದ ಯಾವುದೇಳಿ? ಮಲ್ಟಿ ಪ್ರೊಸೆಸಿಂಗ್ ಅಂತ ಕರಿತೀವಿ. ಹಲವಾರು ಸಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಂದಂತಹ ಪ್ರಶ್ನೆ ಮಲ್ಟಿ ಪ್ರೊಸೆಸಿಂಗ್ ಆಸ್ ವೆಲ್ ಆಸ್ ಮಲ್ಟಿ ಟಾಸ್ಕಿಂಗ್. ಇಸ್ ದಟ್ ಕ್ಲಿಯರ್? ಕಾನ್ಸೆಪ್ಟ್ ಫಾಲೋ ಆಗಿದ್ರ ದಯವಿಟ್ಟು ಲೈಕ್ ಕೊಡ್ಬೋದಾ, ಐ ಮೀನ್ ಥಮ್ಸ್ ಅಪ್ ಕೊಡ್ಬೋದಾ? ಸರ್, ನಮಗೆ ಮಲ್ಟಿ ಟಾಸ್ಕಿಂಗ್ ಮತ್ತು ಮಲ್ಟಿ ಪ್ರೊಸೆಸಿಂಗ್ ಕಾನ್ಸೆಪ್ಟ್ ಫಾಲೋ ಆಗಿದೆ ಅನ್ನೋರು. ವೇಟಿಂಗ್ ಫಾರ್ ಯುವರ್ ರಿಪ್ಲೈ. ಎಸ್, ಮುಂದಿನ ಮಾಹಿತಿ ಏನು ಅಂತ ಗಮನಿಸ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಂಡರ್ಫುಲ್ ರೆಸ್ಪಾನ್ಸಸ್. ಎಸ್ ಸ್ನೇಹಿತರ, ನೋಡಿ, ಒಂದಕ್ಕಿಂತ ಹೆಚ್ಚು ಪ್ರೊಸೆಸರ್ಗಳೆಲ್ಲ ಸೇರಿ ಕೆಲಸ ಮಾಡುವಂಥದ್ದು ನಾವು ಇದನ್ನ ಮಲ್ಟಿ ಪ್ರೊಸೆಸಿಂಗ್ ತಂತ್ರಜ್ಞಾನ ಅಂತ ಕರಿತೀವಿ. ಎಸ್, ಮುಂದಿನ ಪ್ರಶ್ನೆ ನಿಮ್ಮ ಉತ್ತರಗಳಿಗೋಸ್ಕರ ಕಾಯ್ತಾ ಇದ್ದಾನೆ. ಕ್ವಶನ್ ಕ್ಲಿಯರ್ ಆಗಿ ಡಿಸ್ಪ್ಲೇ ಆಗಿತ್ತು ಅಂತ ಹೇಳಿದ್ರೆ ಕ್ವಶನ್ ಕಾಣ್ತಾ ಇದ್ರೆ ದಯವಿಟ್ಟು ಉತ್ತರ ಕೊಡಿ ನೋಡೋಣ. ಎಸ್ ಫ್ರೆಂಡ್ಸ್, ವೇಟಿಂಗ್ ಫಾರ್ ಯುವರ್ ರೆಸ್ಪಾನ್ಸಸ್. ಥ್ಯಾಂಕ್ ಯು ಆಲ್. ಎಸ್, ಆಬ್ಸಲ್ಯೂಟ್ಲಿ, ಆಬ್ಸಲ್ಯೂಟ್ಲಿ ಸ್ನೇಹಿತರ. ಬೂಲಿಯನ್ ಅಲ್ಜಿಬ್ರಾ ಗಣಿತದ ಮತ್ತೊಂದು ಶಾಖೆ ಇದು. ಗಣಕಯಂತ್ರದಲ್ಲಂತೂ ಇದ್ರ ಬಳಕೆ ತುಂಬ ಜಾಸ್ತಿ ಇದೆ. ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಂತ ಒಂದು ಶಾಖೆ ಬರ್ತದೆ. ಎಲೆಕ್ಟ್ರಾನಿಕ್ಸ್ ಅಲ್ಲೂ ಕೂಡ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಂತ ಒಂದು ಶಾಖೆ ಬರ್ತದೆ. ಅಲ್ಲಿರುವಂತಹ ಎಲೆಕ್ಟ್ರಾನಿಕ್ ಸರ್ಕಿಟ್ಸ್ ಅನ್ನ ಸಿಂಪ್ಲಿಫೈ ಮಾಡುವಂತ ಲಾಜಿಕ್ ಗೇಟ್ಸ್ ಅಂತ ಬರ್ತದೆ. ಈ ಲಾಜಿಕ್ ಗೇಟ್ಸ್ ಅನ್ನ ಅಥವಾ ಈ ಒಂದು ಗಣಿತದ ಬೀಜಗಣಿತದ ವಿಭಿನ್ನವಾದ ಶಾಖೆಯನ್ನು ಅಭಿವೃದ್ಧಿಪಡಿಸಿರುವಂತಹ ವ್ಯಕ್ತಿನೇ ಜಾರ್ಜ್ ಬೂಲ್ ಅನ್ನುವಂಥ ಒಬ್ಬ ವ್ಯಕ್ತಿ. ಜಾರ್ಜ್ ಬೂಲ್, ಇವರ ಸ್ಮರಣಾರ್ಥವಾಗಿಯೇ
ಈ ಜಾರ್ಜ್ ಬೂಲ್ ರವರು ಅಭಿವೃದ್ಧಿಪಡಿಸಿರುವಂತಹ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಒಂದು ಬ್ರಾಂಚ್ ಆಗಿರುವಂತಹ ಇದಕ್ಕೆ ಅವರು ಸ್ಮರಣಾರ್ಥವಾಗಿ ಬೂಲಿಯನ್ ಅಲ್ಜಿಬ್ರಾ ಅಂತ ಕೂಡ ಕರಿತೀವಿ. ಅಭಿವೃದ್ಧಿಪಡಿಸಿದವರು ಜಾರ್ಜ್ ಬೂಲ್ ಆಗಿದ್ದು. ಇದಕ್ಕೆ ಕುರಿತಾಗಿ ಕೆ ಪಿ ಎಸ್ ಸಿ ಸಿ ಗ್ರೂಪ್ ಅಲ್ಲಿ ಈ ತರ ಸರ್ಕಿಟ್ಸ್ ಎಲ್ಲ ಕೊಟ್ಟು ಸಿಂಪ್ಲಿಫೈ ಮಾಡಿ ಅಂತ ಒಂದ್ಸರಿ ಕ್ವಶನ್ ಕೇಳಿದಾರೆ ನೋಡಿ. ಬೂಲಿಯನ್ ಅಲ್ಜಿಬ್ರಾಗೆ ಸಂಬಂಧಪಟ್ಟಂತೆ ನೆನಪಿಗೆ ಬಂತ ನೋಡಿ ಪ್ರಶ್ನೆ ನಿಮ್ಗೆ ಏನಾರ. ಆಲ್ರೆಡಿ ದೇರ್ ಹ್ಯಾವ್ ಬೀನ್ ಅ ಕ್ವಶನ್ ರಿಲೇಟೆಡ್ ಟು ಬೂಲಿಯನ್ ಅಲ್ಜಿಬ್ರಾ. ಬೂಲಿಯನ್ ಅಲ್ಜಿಬ್ರಾ ಕುರಿತಾಗಿ ಆಲ್ರೆಡಿ ಈ ಮಾದರಿಯ ಪ್ರಶ್ನೆ ಒಂದನ್ನ ಕೆ ಪಿ ಎಸ್ ಸಿ ಸಿ ಗ್ರೂಪ್ಗೆ 2016 ಅಲ್ಲಿ 2018 ಅಲ್ಲಿ ಎರಡು ಸಾರಿ ಪ್ರಶ್ನೆ ಕೇಳಿದಾರೆ ನೋಡಿ. ಡನ್. ಮುಂದಿನ ಪ್ರಶ್ನೆ ಡ್ಯಾಶ್, ಇದೊಂದು ಚಿತ್ರ ಬಿಡಿಸುವ ತಂತ್ರಾಂಶ. ತಂತ್ರಾಂಶ ಅಂದ್ರೆ ಸಾಫ್ಟ್ವೇರ್, ಯಂತ್ರಾಂಶ ಅಂದ್ರೆ ಹಾರ್ಡ್ವೇರ್. ಎಸ್ ಶಿಲ್ಪ ಅವರ, ಪ್ರತಿನಿತ್ಯ ಬೆಳಗ್ಗೆ 11:15ಕ್ಕೆ ನಮ್ದು ಮ್ಯಾಥ್ಸ್ ಮೆಂಟಲ್ ಎಬಿಲಿಟಿ ಕ್ಲಾಸ್ ಇರುತ್ತಮ್ಮ. ಕಂಪ್ಯೂಟರ್ ಕ್ಲಾಸ್ ಡೈಲಿ ತಗೊಳ್ತೀವ ಇಲ್ಲ? ಈಗ ಸದ್ಯಕ್ಕಂತೂ ಇವತ್ತು ಸಂಜೆ ಕ್ಲಾಸ್ ತಗೊಳ್ತಾ ಇದೀವಿ, ಮುಂದಿನ ಕ್ಲಾಸ್ ಇದ್ದಾಗ ಮತ್ತೆ ತಗೋಣ. ಎಸ್ ಗೋಪಿ ಅವರೇ, ಡೆಫಿನೆಟ್ಲಿ ವಿಲ್ ಬಿ ಬ್ಯಾಕ್, ಮತ್ತೆ ಮಾತನಾಡೋಣ ಅದ್ರ ಬಗ್ಗೆ. ಸದ್ಯ ಕಂಪ್ಯೂಟರ್ ಮಾತಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ಮಾತಾಡೋಣ. ವಂಡರ್ಫುಲ್. ಎಂ ಎಸ್ ಪೇಂಟ್, ಎಂ ಎಸ್ ಅಂದ್ರೆ ಮೈಕ್ರೋಸಾಫ್ಟ್, ಬಿಲ್ ಗೇಟ್ಸ್ ಅವರು ಸ್ಟಾರ್ಟ್ ಮಾಡಿರುವಂತಹ ಸಾಫ್ಟ್ವೇರ್ ತಯಾರಿಕೆಯಲ್ಲಿ ದೈತ್ಯ ಕಂಪನಿ ಜಾಗತಿಕ ಮಟ್ಟದಲ್ಲಿ ಮೈಕ್ರೋಸಾಫ್ಟ್. ಅವರು ಕೊಟ್ಟಂತ ಒಂದು ಇಂಟ್ರೆಸ್ಟಿಂಗ್ ಟೂಲ್ MS Paint. ಕಂಪ್ಯೂಟರ್ ಕಲಿಯೋಕೆ ಹೋದಾಗ ಫಸ್ಟ್ ಹೇಳ್ಕೊಡೋದು ಎಂ ಎಸ್ ಪೇಂಟ್. ಕಾರಣ, ಇದ್ರ ಮೂಲಕ ಮೌಸ್ ಆಪರೇಷನ್ ಏನು ಅಂತ ಕಲ್ತ್ಕೊಳ್ತೀವಿ. ಇಸ್ಂಟ್ ಇಟ್? ಜಗತ್ತಿನ ಶ್ರೀಮಂತರ ಪಟ್ಟಿಯಲ್ಲಿ, ಫೋರ್ಬ್ಸ್ ಪಟ್ಟಿಯಲ್ಲಿ ಸಾಕಷ್ಟು ಸಲ ತಮ್ಮ ಹೆಸರನ್ನ ದಾಖಲಿಸಿಕೊಂಡಂತ ಬಿಲ್ ಗೇಟ್ಸ್ ಒಂದು ಮಾತು ಹೇಳ್ತಾರೆ. ನಾವೆಲ್ಲ ಸ್ಕೂಲ್ ಕಾಲೇಜ್ಗೆ ಹೋಗ್ಬೇಕಾರೆ ಚೆನ್ನಾಗಿ ಓದಲಿಲ್ಲ, ಚೆನ್ನಾಗಿ ವರ್ಕ್ ಮಾಡಲಿಲ್ಲ, ನಮ್ಮ ಸ್ನೇಹಿತರೆಲ್ಲ ಚೆನ್ನಾಗಿ ಓದಿದ್ರು, ಕಷ್ಟಪಟ್ಟರು, ಮುಂದಕ್ಕೆ ಹೋದ್ರು, ಅವ್ರು ಇವತ್ತೆಲ್ಲ ಜಗತ್ತಿನ ಅತಿದೊಡ್ಡ ಐ ಟಿ ಕಂಪ್ನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಲಕ್ಷಾಂತರ ರೂಪಾಯಿ ಸಂಬಳ ಗಳಿಸ್ತಾ ಇದ್ದಾರೆ. ನಾವು ಫೇಲಾಗಿ ಇಲ್ಲೇ ಕೂತ್ಕೊಂಡ್ವಿ. ನಮ್ಮ ಸ್ನೇಹಿತರೆಲ್ಲ ಪಾಸ್ ಆಗಿ ರ್ಯಾಂಕ್ ಬಂದು ಚೆನ್ನಾಗಿ ವರ್ಕ್ ಮಾಡಿ ಸ್ಟಡಿ ಮಾಡಿ ದೊಡ್ಡ ಕಂಪ್ನಿಯಲ್ಲಿ ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲ ಫೇಲಾಗಿ ನಮ್ಮ ಸ್ನೇಹಿತರು ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಆ ಕಂಪ್ನಿಗೆ ಮಾಲಕನಾಗಿದ್ದೀನಿ ಅಂತ. ದಾಟ್ಸ್ ಬಿಲ್ ಗೇಟ್ಸ್. ಸೊ ಇತ್ತೀಚೆಗೆ ಬಿಲ್ ಗೇಟ್ಸ್ ಅವರು ತೊರೆದಂತ ಕಂಪನಿಗೆ ಅಧ್ಯಕ್ಷರಾಗಿ ನಿನ್ನೆ ಮೊನ್ನೆ ಯಾರನ್ನ ನೇಮಿಸಲಾಯಿತು ಸ್ನೇಹಿತರ? ಮೈಕ್ರೋಸಾಫ್ಟ್ ಕಂಪನಿಯ ಅಧ್ಯಕ್ಷರಾಗಿ ಮನೋಜ್ ಅವರೇ, ಮೈಸೆಲ್ಫ್ ಡಾಕ್ಟರ್ ಗುರುರಾಜ್ ಬುಲ್ಬುಲೆ ಅಂತ ಧಾರವಾಡದಿಂದ. ಖಂಡಿತ ಹನುಮಂತ್ ಅವರ, ಈ ವಿಡಿಯೋ ಇಲ್ಲೇ ಇರ್ತದೆ, ತಾವು ನೋಡ್ಕೊಳ್ಳಿ. ಯಾಕೆ ಆ್ಯಡ್ ಎಲ್ಲ ಹಾಕಿದ್ವಲ್ಲಪ್ಪ, ಗೊತ್ತಿತ್ತಲ್ಲ ತಮ್ಗೆ. ಅಬ್ಸಲ್ಯೂಟ್ಲಿ ಸತ್ಯ ನಾಡೆಲ್ಲ, ಸತ್ಯ ನಾಡೆಲ್ಲ ಪಕ್ಕದ ರಾಜ್ಯ ಆಂಧ್ರ ಹೈದರಾಬಾದ್ದಿಂದ ಸತ್ಯನಾಡೆಲ್ಲ ಅವ್ರನ್ನ ಮೈಕ್ರೋಸಾಫ್ಟ್ ಸಂಸ್ಥೆಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಕೊಳ್ಳಲಾಗಿದೆ. ಎನಿ ಹೌ, ಲೆಟ್ಸ್ ಪ್ರೊಸೀಡ್ ಫರ್ದರ್. ಮುಂದಿನ ಪ್ರಶ್ನೆ ಏನು ನೋಡೋಣ. ಪ್ರಿಂಟ್ ಮಾಡೋದಕ್ಕೆ ಯಾವ ಮೆನ್ಯುವನ್ನು ಆಯ್ಕೆ ಮಾಡ್ಕೊಳ್ತೀರಿ? ಕೆ ಪಿ ಎಸ್ ಸಿ ಸಿ ಗ್ರೂಪ್ ಅಲ್ಲಿ ಬಂದಂತಹ ಪ್ರಶ್ನೆ ಇದು. ಎಸ್ ವೇಟಿಂಗ್ ಫಾರ್ ಯುವರ್ ರೆಸ್ಪಾನ್ಸಸ್. ಸತ್ಯ ನಾಡೆಲ್ಲ ಅವರು, ಅಬ್ಸಲ್ಯೂಟ್ಲಿ. ಈಗ ಕಾಣ್ತಾ ಇರುವಂತಹ ಪ್ರಶ್ನೆಗೆ ಉತ್ತರ ಕೊಡಿ ಸ್ನೇಹಿತರ. ಪ್ರಿಂಟ್ ಮಾಡೋದಕ್ಕೆ ಯಾವ ಮೆನ್ಯುವನ್ನ ಬಳಕೆ ಮಾಡ್ತೀವಿ ನಾವು? ಸರ್, ಮೆನ್ಯು ಅಂದ್ರೆ ಏನ್ ಸರ್? ಅಲ್ಲಿಂದ ಮಾತಾಡೋಣ ಸರ್, ಸದ್ಯಕ್ಕೆ ಈ ಪ್ರಶ್ನೆ ಉತ್ತರ ತಗೋಣ ಸರ್, ಆಮೇಲೆ ಮೆನ್ಯು ಬಗ್ಗೆ ಮಾತಾಡೋಣ ಸರ್. ನಿಮ್ಮ ಉತ್ತರಕ್ಕೆ ಕಾಯ್ತಾ ಇದೀವಿ ಸರ್, ಬೇಗ ಉತ್ತರ ಸರ್. ಎಸ್, ವೇಟಿಂಗ್ ಫಾರ್ ಯುವರ್ ರೆಸ್ಪಾನ್ಸಸ್. ಹರಿ ಅಪ್ ಸ್ನೇಹಿತರೆ, ಕ್ವಶನ್ ಕ್ಲಿಯರ್ ಆಗಿ ಕಾಣ್ತಾ ಇದೆಯಾ? ಹಾಗಿದ್ರೆ ಒಂದು ಥಮ್ಸ್ ಅಪ್ ಹಾಕಿ ನೋಡೋಣ. ಕ್ವಶನ್ ಕ್ಲಿಯರ್ ಆಗಿ ಕಾಣ್ತಾ ಇದ್ರೆ ಒಂದು ಥಮ್ಸ್ ಅಪ್ ಹಾಕಿ ಸ್ನೇಹಿತರೆ ನೋಡೋಣ. ಥ್ಯಾಂಕ್ ಯು ಪ್ರಣತಿ ಅವರೇ, ರೋಹನ್ ಶ್ರೀಧರ್, ಥ್ಯಾಂಕ್ ಯು. ಎಸ್, ಹಾಗಾದ್ರೆ ಪ್ರಿಂಟ್ ಮೆನ್ಯು ಯಾವತ್ತು, ಅಥವಾ ಪ್ರಿಂಟ್ ಅನ್ನೋ ಕಮಾಂಡ್ ಯಾವತ್ತಿದ್ರು ಫೈಲ್ ಮೆನ್ಯುನಲ್ಲಿ ಇರ್ತದ? ಏನ್ ಸರ್ ಹಿಂಗಂದ್ರ? ಒನ್ ಸೆಕೆಂಡ್, ಈ ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೊಂಬೋಣ. ನಾವೀಗ ಸದ್ಯಕ್ಕೆ ಡನ್. ವಾಟ್ ಇಸ್ ದಸ್ ಪ್ರಿಂಟ್ ಅನ್ನೋ ಕಮಾಂಡ್ ಗಮನಿಸ್ಕೊಳ್ಳಿ. ಇದನ್ನ ಒಂದು ವಿಂಡೋ ಅಂತ ಕರಿತೀವಿ ನಾವು. ದಸ್ ಇಸ್ ಬೇಸಿಕಲಿ ಅ ವಿಂಡೋ. ವಿಂಡೋ ಅಂತ ಹೇಳಿದಾಗ ಅದಕ್ಕೊಂದು ಟೈಟಲ್ ಬಾರ್ ಅಂತ ಇರ್ತದೆ. ಟೈಟಲ್ ಬಾರ್, ಆ ಟೈಟಲ್ ಬಾರ್ ಸಾಫ್ಟ್ವೇರ್ ಯಾವುದು ಅನ್ನೋ ಮಾಹಿತಿನೂ ಒಳಗೊಂಡಿರ್ತದೆ, ಫೈಲ್ ನೇಮು ಏನು ಅನ್ನೋದನ್ನು ಒಳಗೊಂಡಿರ್ತದೆ. ಅದಾದ ತಕ್ಷಣ ಬರೋದೇ ಮೆನ್ಯು ಬಾರ್ ಅಂತ ಕರಿತೀವಿ.
ಇಲ್ಲಿ ಫೈಲ್ ಮೆನು ಇದೆ, ಹೋಮ್, ಇನ್ಸರ್ಟ್, ಪೇಜ್ ಲೇಔಟ್, ರೆಫರೆನ್ಸಸ್, ಮೇಲಿಂಗ್ಸ್, ಬೇರೆ ಬೇರೆ ಮೆನು ಇದಾವೆ. ಫೈಲ್ ಮೆನುವಿನ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ತೆರೆಕೊಳ್ಳೋದ್ರಲ್ಲಿ ಪ್ರಿಂಟ್ ಅನ್ನೋ ಕಮಾಂಡ್ ಕೂಡ ಕಾಣಿಸ್ತದೆ ನೋಡಿ. ಕಮಾಂಡ್ಗಳ ಗುಂಪಿಗೆ ಮೆನ್ಯು ಅಂತ ಕರಿತೀವಿ. ಪ್ರಿಂಟ್ ಅನ್ನೋದೊಂದು ಕಮಾಂಡ್ ಅದು. ಆ ಪ್ರಿಂಟ್ ಅನ್ನೋ ಕಮಾಂಡ್ ನಮಗೆ ಸಿಗೋದು ಫೈಲ್ ಮೆನ್ಯುವಿನಲ್ಲಿ. ಕೇವಲ ಎಂ ಎಸ್ ವರ್ಡ್ ಅಲ್ಲಿ ಅಷ್ಟೇ ಇಲ್ಲ, ಎಂ ಎಸ್ ಎಕ್ಸೆಲ್ ಆಗಿರಲಿ ಅಥವಾ ಬೇರೆ ಟೂಲ್ ಸರಿಯಾಗಿ ಕಾಣ್ತಾ ಇಲ್ಲ. ನೀವು ಹೇಗಿದ್ರು ಕಂಪ್ಯೂಟರ್ ಯೂಸ್ ಮಾಡಿರ್ತೀರಲ್ಲಪ್ಪ. ನಿಂಗಪ್ಪ ಅವರೇ, ಮೈಸೆಲ್ಫ್ ಡಾಕ್ಟರ್ ಗುರುರಾಜ್ ಬುಲ್ಬುಲೆ ಫ್ರಮ್ ಧಾರವಾಡ. ಡನ್. ದಯವಿಟ್ಟು ನಿಮ್ಮ ಸ್ಕ್ರೀನ್ ರೆಸಲ್ಯೂಷನ್ ಅನ್ನ ಸರಿಯಾಗಿ ಮಾಡಿಕೊಂಡ್ರೆ ಶ್ರೀಧರ್ ಅವರಿಗೆ ಖಂಡಿತ ನಿಮಗೆ ಟೂಲ್ಸ್ ಕಾಣಿಸ್ಕೊಳ್ತದೆ ಅಂತ ಹೇಳ್ತಾ ಮುಂದಿನ ವಿಷಯಗಳ ಬಗ್ಗೆ ಮಾತನಾಡುವ. ಲೆಟ್ಸ್ ನಾಟ್ ವೇಸ್ಟ್ ಅವರ್ ಟೈಮ್. ಆನ್ಲೈನಲ್ಲಿ ಒಂದೊಂದು ಸೆಕೆಂಡು, ಲೈಫಲ್ಲಿ ಒಂದೊಂದು ಸೆಕೆಂಡು ಅಷ್ಟೇ ಇಂಪಾರ್ಟೆಂಟ್ ಅನ್ನೋ ಯೋಚನೆ ಇಟ್ಕೊಂಡು ಸದ್ಯ ಕೇಳಿರೋ ಪ್ರಶ್ನೆಗೆ ಉತ್ತರ ತೆಗೆದುಕೊಳ್ಳೋಣ. ಫೈಲ್ ಮೆನುವಿನಲ್ಲಿ ಯಾವತ್ತು ಪ್ರಿಂಟ್ ಅನ್ನೋ ಕಮಾಂಡ್ ಇರ್ತದೆ. ನೀವು ಓಪನ್ ಸೇವ್, ಸೇವ್ ಆಸ್. ನೀವು ಅಂದರೆ ಹೊಸ ಫೈಲನ್ನು ಸೃಷ್ಟಿಸೋದಕ್ಕೆ ಓಪನ್ ಅಂದರೆ ಈಗಾಗಲೇ ಸೇವ್ ಮಾಡಿರೋ ಫೈಲನ್ನು ತೆರೆಯೋದಕ್ಕೆ, ಮಾಡಿರೋ ಕೆಲಸನ ಸೇವ್ ಮಾಡೋದಕ್ಕೆ ಉಳಿಸು ಅಂತ. ಸೇವ್ ಆ್ಯಸ್ ಅಂತೆ ಉಳಿಸು, ಈಗಾಗಲೇ ಇರೋ ಫೈಲನ್ನು ಬೇರೆ ಹೆಸರಿನಲ್ಲಿ ಉಳಿಸೋದಕ್ಕೆ, ಸೋ ಆನ್ ಆ್ಯಂಡ್ ಸೋ ಫೋರ್ತ್. ಈ ಎಲ್ಲ ಕಮಾಂಡ್ಗಳ ಒಂದು ಗುಂಪಿಗೆ ಮೆನ್ಯು ಅಂತ ಕರಿತೀವಿ. ಮೆನ್ಯುಗಳ ಗುಂಪಿಗೆ ಮೆನ್ಯು ಬಾರ್ ಅಂತ ಕರಿತೀವಿ. ಮೆನ್ಯು ಬಾರ್ ಟೈಟಲ್ ಬಾರ್ನ ಕೆಳಗಡೆ ಇಮಿಡಿಯೇಟ್ಲಿ ಇರ್ತದೆ. ಆಲ್ರೆಡಿ ಕೆ ಪಿ ಎಸ್ ಸಿ ಸಿ ಗ್ರೂಪಲ್ಲಿ ಆಗಿರಲಿ, ಟೀಚರ್ ಸಿ ಇ ಟಿ ಎಲ್ ಆಗಿರಲಿ, ಎರಡರಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಈ ಎರಡೂ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಎಸ್, ಹಾಗನ್ಕೋಬೇಡಿ ಆಶಾ ಅವರ, ಖಂಡಿತ ಹಾಗನ್ಕೋಬೇಡಿ, ಖಂಡಿತ ಹಾಗನ್ಕೋಬೇಡಿ. ಎಲ್ರಿಗೂ ಎಲ್ಲ ಗೊತ್ತಿರಲ್ಲ. ಗೂಗಲ್ಗೆಲ್ಲ ಗೊತ್ತಿದೆಯಾ? ಖಂಡಿತ ಇಲ್ಲ. ವೆಲ್, ಮುಂದಿನ ಪ್ರಶ್ನೆ. ಕಂಪ್ಯೂಟರ್ನಲ್ಲಿರೋ ಎಲ್ಲ ಹಾರ್ಡ್ವೇರ್, ಸಿ ಪಿ ಯು, ಸ್ಮರಣಾಂಗ, ಆಗಮ, ನಿರ್ಗಮನಾಂಗ, ನಿಯಂತ್ರಿಸುವ ಸಾಫ್ಟ್ವೇರ್, ಇವೆಲ್ಲವುಗಳ ಕಂಟ್ರೋಲ್ ಮಾಡುವಂಥ ಸಾಫ್ಟ್ವೇರ್ ಯಾವುದು? ಎಸ್, ಪ್ರಶ್ನೆ ಕ್ಲಿಯರ್ ಆಗಿ ಕಾಣ್ತಾ ಇದೆಯಾ? ವೇಟಿಂಗ್ ಫಾರ್ ಯುವರ್ ರೆಸ್ಪಾನ್ಸಸ್. ಆದಷ್ಟು ಬೇಗ ನಮ್ಮ ಅಕಾಡೆಮಿಯಲ್ಲಿ, ಮೋಸ್ಟ್ ಪ್ರಾಬ್ಲಿ ಜುಲೈ 1ರಿಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ. ಈಗಾಗಲೇ ಅಡ್ಮಿಷನ್ಸ್ ಕೂಡ ಓಪನ್ ಇದೆ. ನಮ್ಮಲ್ಲಿ ಬ್ಯಾಂಕಿಂಗ್ ಕ್ಲಾಸಸ್ ನಡೀತದೆ, ವಿದ್ಯಾಕಾಶಿಯಲ್ಲಿ ಕೆ ಎಸ್ ಪಿ ಎಸ್ ಐ ಪೊಲೀಸ್ ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಎಸ್, ವೇಟಿಂಗ್ ಫಾರ್ ಯುವರ್ ರೆಸ್ಪಾನ್ಸಸ್. ಆಪರೇಟಿಂಗ್ ಸಿಸ್ಟಮ್, ಆಪರೇಟಿಂಗ್ ಸಿಸ್ಟಮ್ ಕನ್ನಡದಲ್ಲಿ ಕಾರ್ಯಾಚರಣೆ ವ್ಯವಸ್ಥೆ ಎಂದಿರ್ಥ. ಈಗ ಮನೆಯಲ್ಲಿರುವಂಥ ಒಂದು ಟೆಲಿವಿಷನ್ ತಗೊಳ್ಳಿ, ಸ್ವಿಚ್ ಆನ್ ಮಾಡಿದ ತಕ್ಷಣ ಸಡನ್ ಆಗಿ ಸ್ಟಾರ್ಟ್ ಆಗಲ್ಲ, ಒಂದೆರಡು ಸ್ಕ್ರೀನ್ ಏನೋ ಬರುತ್ತೆ, ಅದಾದ್ಮೇಲೆ ಸ್ಟಾರ್ಟ್ ಆಗತ್ತೆ. ಮನೆಯಲ್ಲಿರೋ ವಾಷಿಂಗ್ ಮೆಷಿನು ಕೂಡ ಇಟ್ ಟೇಕ್ಸ್ ಎ ಪಾಸ್ ಅಂಡ್ ದೆನ್ ಸ್ಟಾರ್ಟ್ಸ್. ಮೊಬೈಲ್ ನೀವು ಸ್ವಿಚ್ ಆನ್ ಮಾಡಿದಾಗ ಸ್ಕ್ರೀನ್ ಮೇಲೆ ಏನೋ ಬರುತ್ತೆ, ಆ ಮೊಬೈಲ್ ಕಂಪ್ನಿ ಹೆಸರು ಬರ್ತದೆ, 4G ಅಥವಾ 5G ಹ್ಯಾಂಡ್ಸೆಟ್ ಅಂತ ಬರ್ತದೆ. ಆ ಸಂದರ್ಭದಲ್ಲೇ ಹೇಳ್ತೀವಿ ನಾವು, ಅಲ್ಲಿ ಏನು ಕೆಲಸ ಮಾಡ್ತಾ ಇರ್ತದಲ್ಲ ಅದು ಆಪರೇಟಿಂಗ್ ಸಿಸ್ಟಮ್. ಆ ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಗ್ತಾ ಇರ್ತದೆ, ಅದನ್ನು ಬೂಟಿಂಗ್ ಪ್ರೋಸೆಸ್. ಬೂಟಿಂಗ್ ಬಗ್ಗೆ ಕೂಡ ತುಂಬ ಸಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ನಮಗೆ. ಬೂಟಿಂಗ್, BOOTING, ಕಾರ್ಯಾಚರಣೆ ವ್ಯವಸ್ಥೆ. ಕಾರ್ಯಾಚರಣೆ ವ್ಯವಸ್ಥೆ ಲೋಡ್ ಆಗುವಂಥ ಪ್ರಕ್ರಿಯೆಗೆ ಟಿ ವಿ ಬಟನ್ ಹಾಕಿದ ತಕ್ಷಣ ಸಡನ್ ಆಗಿ ಸ್ಟಾರ್ಟ್ ಆಗಲ್ಲ, ಒಂದು 5-10 ಸೆಕೆಂಡ್ ಟೈಮ್ ತಗೊಳ್ತದೆ, ಬ್ಲ್ಯಾಕ್ ಸ್ಕ್ರೀನ್ ಬರುತ್ತೆ, ಬೇರೆ ಏನೋ ಲೋಗೋ ಬರುತ್ತೆ, ಅದಾದ್ಮೇಲೆ ಸ್ಟಾರ್ಟ್ ಆಗತ್ತೆ. ಅದನ್ನೇ ಬೂಟಿಂಗ್ ಪ್ರೋಸೆಸ್ ಅಂತ ಕರಿತೀವಿ. ಅಲ್ಲಿ ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಗ್ತಾ ಇರ್ತದೆ. ಹೇಗೆ, ಬೆಳಗ್ಗೆ ಎದ್ದ ತಕ್ಷಣ ಸಡನ್ ಆಗಿ ಕೆಲಸ ಮಾಡಲ್ಲ, ಫ್ರೆಶ್ ಅಪ್ ಆಗ್ತೀವಿ, ಬ್ರಷ್ ಮಾಡ್ತೀವಿ, ಒಂದು 1/2 ಕಪ್ ಟೀ ತಗೊಳ್ತೀವಿ, ಒಂದು 5 ನಿಮಿಷ ವೇಟ್ ಮಾಡ್ತೀವಿ. ಆಮೇಲೆ ನಿನ್ನೆ ಏನೆಲ್ಲ ಕೆಲಸ ಆಗಿತ್ತು, ಏನೆಲ್ಲ ಓದಿದ್ವಿ, ಇವತ್ತು ಏನು ಮಾಡಬೇಕು, ಯಾವ ಕ್ಲಾಸ್ ಇದೆ, ಎಲ್ಲಿಗೆ ಹೋಗ್ಬೇಕು, ಎಲ್ಲಿ ಬರಬೇಕು, ಯಾವ ಪಿಕ್ಚರಿಗೆ ಹೋಗ್ಬೇಕು, ಆಮೇಲೆ ಎಲ್ಲ ಜ್ಞಾಪಕಕ್ಕೆ ಬರ್ತದೆ. ಆ ಒಂದು 10-15 ನಿಮಿಷಗಳ ಕಾಲಾವಕಾಶ ಇರ್ತದಲ್ಲ, ಅವಾಗ ಬೂಟಿಂಗ್ ನಡೀತಾ ಇರ್ತದೆ. ದಟ್ಸ್ ವಾಟ್ ದ ಬೂಟಿಂಗ್ ಪ್ರೋಸೆಸ್. ಎನಿ ಹೌ, ಹಾಗಾದ್ರೆ ಈ ಎಲ್ಲ ಕೆಲಸಗಳನ್ನು ನಿಯಂತ್ರಿಸಬಲ್ಲಂಥ ಸಾಫ್ಟ್ವೇರ್ ಆಪರೇಟಿಂಗ್ ಸಿಸ್ಟಮ್. ಮೊಬೈಲಲ್ಲಿ ಆಂಡ್ರಾಯ್ಡ್ ಅನ್ನೋ ಕಾರ್ಯಾಚರಣೆ ವ್ಯವಸ್ಥೆ ಇರ್ತದೆ, ಸಾಮಾನ್ಯವಾಗಿ ಕಂಪ್ಯೂಟರಲ್ಲಿ ವಿಂಡೋಸ್ ಅನ್ನೋ ಕಾರ್ಯಾಚರಣೆ ವ್ಯವಸ್ಥೆ ಇರ್ತದೆ. ಇವ್ ಎರಡೇ ಎಲ್ಲ ತುಂಬ 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 ಇದಾವೆ, ಸಾಕಷ್ಟು ಕಾರ್ಯಾಚರಣೆ ವ್ಯವಸ್ಥೆಗಳು ಇದಾವೆ. ಎಸ್ ಗೋಪಿ ಅವರ, ಖಂಡಿತ ಖಂಡಿತ, ವಿಲ್ ಗೋ ಅಲಾಂಗ್ ವಿತ್ ಯು. ನೀವ್ ಹೆಂಗ ಅಂತೀರಿ ಹಂಗೆ ಸ್ನೇಹಿತರ. ಎಸ್ ಬನ್ನಿ, ಆಪರೇಟಿಂಗ್ ಸಿಸ್ಟಮ್ ತುಂಬಾ ಪ್ರಸಿದ್ಧಿಯನ್ನು ಪಡ್ಕೊಂಡಿರೋದು ಅಂತ ಹೇಳಿದ್ರ ಆಪಲ್ ಆಗಿರಲಿ, ವಿಂಡೋಸ್ ಆಗಿರಲಿ, ಆಂಡ್ರಾಯ್ಡ್ ಆಗಿರಲಿ, ಲಿನಕ್ಸ್ ಆಗಿರಲಿ, ಬೇರೆ ಬೇರೆ ಆಪರೇಟಿಂಗ್ ಸಿಸ್ಟಮ್ಸ್, ವಿಂಡೋಸ್ ಅನ್ನೋದು ಡೆಸ್ಕ್ಟಾಪ್ ಕಂಪ್ಯೂಟರ್ಗಳಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಯುರೋಪಿಯನ್ ನೇಷನ್ಸಲ್ಲಿ, ವೆಸ್ಟರ್ನ್ ನೇಷನ್ಸಲ್ಲಿ ಆಪಲ್ ಮ್ಯಾಸಿಂಟೋಶ್ ಅಥವಾ ಮ್ಯಾಕ್ ಅನ್ನೋ ಕಾರ್ಯಾಚರಣೆ ವ್ಯವಸ್ಥೆ ಇದೆ, ಹೆಚ್ಚು ಪಾಪ್ಯುಲಾರಿಟಿನ ಪಡ್ಕೊಂಡಿದೆ. ಇಲೆಕ್ಟ್ರಾನಿಕ್ ಗೆಜೆಟಲ್ ಅತಿ ಹೆಚ್ಚು ಬಳಕೆಯಲ್ಲಿರುವುದು ಆಂಡ್ರಾಯ್ಡ್, ಲಿನಕ್ಸ್. ಈ ವಿಂಡೋಸ್ ಅಂತ ಕಾರ್ಯಾಚರಣೆ ವ್ಯವಸ್ಥೆಗಳನ್ನು ಸೃಷ್ಟಿ ಮಾಡುವ ಸಾಮರ್ಥ್ಯ ಇರುವಂತಹ ಆಪರೇಟಿಂಗ್ ಸಿಸ್ಟಮ್. ಖಂಡಿತ ವಿಶ್ವನಾಥ್ ಅವರ, ಡೆಫಿನೆಟ್ಲಿ ಖಂಡಿತ. ಶ್ರೀಧರ್ ಅವರ, ನೀವು ಹೇಗೆ ಹೇಳ್ತೀರಿ ಹಾಗಪ್ಪ,
ವಿ ಮೂವ್ ಅಕಾರ್ಡಿಂಗ್ ಟು ಯು. ನೀವು ಹೆಂಗಂತೀರಿ ಹಂಗೆ ರೀ. ಡೆಫಿನೆಟ್ಲಿ ಡೆಫಿನೆಟ್ಲಿ ಅಮೀರ್ ಅವರ ವಲ್. ಹಾಗಾದರೆ ಈ ಆಪರೇಟಿಂಗ್ ಸಿಸ್ಟಮ್ ಏನು ಮಾಡ್ತದೆ, ಎಲ್ಲ ಹಾರ್ಡ್ವೇರ್ಗಳನ್ನು ಎಲ್ಲ ಸಾಫ್ಟ್ವೇರನ್ನು ಕಂಟ್ರೋಲ್ ಮಾಡುವಂಥ ಇನ್ಪುಟ್ ಡಿವೈಸನ್ನು ಕಂಟ್ರೋಲ್ ಮಾಡುವಂಥ ಔಟ್ಪುಟ್ ಡಿವೈಸ್. ಈಗ ನೀವು ಕಂಪ್ಯೂಟರ್ ಸ್ವಿಚ್ ಆನ್ ಮಾಡೋಕೆ ಹೋದಾಗ ಅಲ್ಲಿ ಗ್ರೀನ್ ಲೈಟು, ರೆಡ್ ಲೈಟು ಆನ್ ಆಫ್ ಆಗ್ತಾ ಇರ್ತದೆ, ಬ್ಲಿಂಕ್ ಆಗ್ತಾ ಇರ್ತದೆ, ಕೀಬೋರ್ಡ್ ಮೇಲೆ ಇರುವಂಥ ಲೈಟ್ ಒಂದ್ಸಾರಿ ಆನ್ ಆಗಿ ಆಫ್ ಆಗುತ್ತೆ, ಮೌಸ್ ಒಂದ್ಸಾರಿ ಮೌಸ್ ದ ಲೈಟ್ ಆನ್ ಆಗಿ ಆಫ್ ಆಗುತ್ತೆ, ಅವನ್ನೆಲ್ಲ ಪೆರಿಫೆರಲ್ಸ್ ಅಂತ ಕರಿತೀವಿ. ಅವೆಲ್ಲ ಸರಿಯಾಗಿ ಕನೆಕ್ಟ್ ಆಗಿದ್ದಾವೋ ಇಲ್ವೋ, ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾವೋ ಇಲ್ವೋ, ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಬಯೋಸ್ ಸೆಟಪ್ ಸರಿಯಾಗಿದೆಯೋ ಇಲ್ಲೋ, ಎಲ್ಲವನ್ನ ಚೆಕ್ ಮಾಡಿ ರೆಡಿ ಮಾಡಿ ವಿಂಡೋ ಸ್ಕ್ರೀನ್ ಅನ್ನ ಕೊಟ್ಬಿಡ್ತದೆ ನಮಗೆ. ಸ್ಟಾರ್ಟ್ ಮೆನು ಬರ್ತದೆ, ಆವಾಗಿಂದ ನಾವು ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ ಎಲ್ಲ ಜವಾಬ್ದಾರಿ ಆಪರೇಟಿಂಗ್ ಸಿಸ್ಟಮ್. ಮನೆಯಲ್ಲಿ ನೋಡಿ, ತಾಯಿ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡಿರ್ತಾರೆ. ತಾಯಿ ಹೌಸ್ ಕೀಪಿಂಗ್ ಕೆಲಸಗಳನ್ನು ಮಾಡುವಂಥವ್ರು ತಾಯಿ. ಈಗ ಸಾಮಾನ್ಯವಾಗಿ ಮಹಿಳೆ ನೀವೇನು ಕೆಲಸ ಮಾಡ್ತೀರಿ ಅಂತ ಮಹಿಳೆಯರು ಕೇಳೋದೇ ತಪ್ಪು, ಯಾಕಂದ್ರೆ ಅವ್ರು ಇದು ಮಾಡಲ್ಲ ಅನ್ನೋ ಮಾತೇ ಇಲ್ಲ, ಅದೇ ಕೆಲಸ ಆಪರೇಟಿಂಗ್ ಸಿಸ್ಟಮ್ ಮಾಡ್ತದೆ ಒಂದು ಕಂಪ್ಯೂಟರ್ನಲ್ಲಿ ಅಂತ ಹೇಳ್ತಾ. ಮುಂದಿನ ಪ್ರಶ್ನೆ ಏನು ನೋಡೋಣವಾ. ನಿಮ್ಮ ಉತ್ತರಗಳಿಗೋಸ್ಕರ ಕಾಯ್ತಾ ಇದ್ದೀವಿ, ವೇಟಿಂಗ್ ಫಾರ್ ಯುವರ್ ರೆಸ್ಪಾನ್ಸಸ್. ಥ್ಯಾಂಕ್ ಯು ಬಸವರಾಜ್ ಅವರ, ಖಂಡಿತ ಮಾಳಪ್ಪ ಅವರ, ಖಂಡಿತ ಶಿಲ್ಪ ಅವರ, ಯಶಸ್ವಿ ಅವರ, ಡೆಫಿನೆಟ್ಲಿ. ವೈ ನಾಟ್ ಯೋಗೇಶ್, ವೈ ನಾಟ್, ವಿ ಕ್ಯಾನ್ ಅಂಡ್ ವಿ ವಿಲ್. ಶ್ರೀದೇವ್ ಅವರೇ ಅದೇ ಕ್ಲಾಸಸ್ ಮಾಡ್ತಾ ಇರೋದು ನಾವೀಗ. ಥ್ಯಾಂಕ್ ಯು ಆಲ್. ಐ ಕ್ಯಾನ್ ಕನ್ವೇ ದಿ ಕ್ವಶನ್ಸ್ ಇವನ್ ಇಂಗ್ಲಿಷ್ ಆಲ್ಸೋ. ದ ಗಿವನ್ ಐಕಾನ್ ರಿಪ್ರೆಸೆಂಟ್ಸ್ ವಿಚ್ ಆಫ್ ದಿ ಫಾಲೋವಿಂಗ್ ಕಮಾಂಡ್ಸ್? ಸೇವ್ ಆಸ್, ಸೇವ್, ಪೇಸ್ಟ್ ಅಂಡ್ ಕಾಪಿ. ಯಾವ ಥರ ಸಿಂಬಾಲ್ ರೀ ಇದು? ಇಟ್ಸ್ ಅ ಸಿಂಬಾಲ್ ಆಫ್ ದ ಫ್ಲಾಪಿ. ಫ್ಲಾಪಿ ಡಿಸ್ಕ್ ಅಂತ ಕೇಳಿದ್ದೀರಲ್ಲ, ಫ್ಲಾಪಿ ಡಿಸ್ಕು, ಹಾರ್ಡ್ ಡಿಸ್ಕು, ಇವೆಲ್ಲ ಸ್ಟೋರೇಜ್ ಡಿವೈಸಸ್ ತಾನಾ? ಆಗ್ಲಿ ಆರ್ತಿ ಅವರ, ಡೆಫಿನೆಟ್ಲಿ ಡೆಫಿನೆಟ್ಲಿ. ಆಲ್ ಆಫ್ ದೀಸ್ ಆರ್ ದ ಸ್ಟೋರೇಜ್ ಡಿವೈಸಸ್. ಈ ಫ್ಲಾಪಿ ತಟ್ಟೆಯ ಪ್ರತಿಮೆಯನ್ನ, ಮಾಹಿತಿಯನ್ನ ಸೇವ್ ಮಾಡಲಿಕ್ಕೆ, ರಕ್ಷಿಸಲಿಕ್ಕೆ ಇಟ್ಕೊಂಡಿರುವಂತಹ ಸಿಂಬಾಲ್ ಇದು ಸೇವ್. ಮುಂದಿನ ಪ್ರಶ್ನೆ, ಅತ್ಯಂತ ಚಿಕ್ಕ ಭೌಗೋಳಿಕ ಪ್ರದೇಶಕ್ಕೆ ಸೀಮಿತವಾಗಿರುವಂತಹ ಜಾಲವನ್ನ ಏನಂತ ಕರೀತೀರಿ? ನಿಮ್ಮ ಉತ್ತರಗಳಿಗೋಸ್ಕರ ಕಾಯ್ತಾ ಇದ್ದೀವಿ. ಎಸ್ ವಿಶ್ವನಾಥ್, ದ ನೆಟ್ವರ್ಕ್ ರಿಲೇಟೆಡ್ ಟು ದಿ ಸ್ಮಾಲೆಸ್ಟ್ ಜಿಯೋಗ್ರಫಿಕಲ್ ಏರಿಯಾ ಇಸ್ ಕಾಲ್ಡ್ ಆಸ್. ದ ನೆಟ್ವರ್ಕ್ ರಿಲೇಟೆಡ್ ಟು ದಿ ಸ್ಮಾಲೆಸ್ಟ್ ಜಿಯೋಗ್ರಫಿಕಲ್ ಏರಿಯಾ ಇಸ್ ಕಾಲ್ಡ್ ಆಸ್. ಸ್ಮಾಲ್ ಏರಿಯಾ ನೆಟ್ವರ್ಕ್, ಲೋಕಲ್ ನೆಟ್ವರ್ಕ್, ಹೋಮ್ ನೆಟ್ವರ್ಕ್, ಲ್ಯಾನ್. ಅಬ್ಸಲ್ಯೂಟ್ಲಿ ಗುಡ್ ಸ್ಪೀಡ್. ನಿಮ್ಮ ಸ್ಪೀಡಿಗೆ ಮಾತನಾಡೋದಕ್ಕೆ ಓಡೋಕ್ಕೆ ಆಗಲ್ಲ ಸ್ನೇಹಿತರೆ, ನನಗೆ ನನಗೆ ತುಂಬ ವಯಸ್ಸಾಯ್ತು. ನೀವು ಯುವಕರಪ್ಪ, ತುಂಬ ಫಾಸ್ಟಾಗಿ ಓಡ್ತೀರಿ. ಎಸ್, ಲ್ಯಾನ್ ಅಂತ ಹೇಳಿದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್ ಎಂದರ್ಥ. ಲ್ಯಾನ್ ಅಂದ್ರೇನು, ಮ್ಯಾನ್ ಅಂದ್ರೇನು, ಹಾಗೂ ವ್ಯಾನ್ ಅಂದ್ರೇನು, ನೆಟ್ವರ್ಕ್ಗಳಲ್ಲಿ ಮೂರು ರೀತಿ ಬರ್ತದೆ. ಒಂದೇ ಕಟ್ಟಡದಲ್ಲಿರುವಂಥ ಕಂಪ್ಯೂಟರ್ಗಳನ್ನ ಪರಸ್ಪರ ಜೋಡಿಸಿದ್ರೆ ಅದು ಲೋಕಲ್ ಏರಿಯಾ ನೆಟ್ವರ್ಕ್. ಒಂದಕ್ಕಿಂತ ಹೆಚ್ಚು ಕಟ್ಟಡಗಳು, ಒಂದು ನಗರ, ಒಂದು ಏರಿಯಾ, ಒಂದು ಸಪ್ತಾಪುರ, ಒಂದು ಪಾವಟೆ ನಗರ, ಅಥವಾ ಧಾರವಾಡದಲ್ಲಿರುವಂತಹ ಗಣಕಯಂತ್ರಗಳನ್ನು ಸೇರಿಸಿದ್ರೆ ಅದು ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಮ್ಯಾನ್. ಇಂಥ ಬೇರೆ ಬೇರೆ ಊರು, ಬೇರೆ ಬೇರೆ ತಾಲೂಕು, ಜಿಲ್ಲೆ, ರಾಜ್ಯ, ದೇಶ ಎಲ್ಲವನ್ನ ಸೇರಿ ನೆಟ್ವರ್ಕ್ ಮಾಡ್ಕೊಳ್ತೀವಲ್ಲ, ದಟ್ ಈಸ್ ವೈಡ್ ಏರಿಯಾ ನೆಟ್ವರ್ಕ್. ನೆಟ್ವರ್ಕ್ ಜಾಲಗಳಲ್ಲಿ ಮೂರು ವಿಧ ಇದಾವೆ. ಸದ್ಯ ಕೇಳಿರುವ ಅತ್ಯಂತ ಚಿಕ್ಕ ಭೌಗೋಳಿಕ ಪ್ರದೇಶ ಅಂದ್ರೆ ಒಂದು ಕಟ್ಟಡಕ್ಕೆ ಸೀಮಿತವಾಗಿರೋದನ್ನ ಲ್ಯಾನ್ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಿ. ಮುಂದಿನ ಪ್ರಶ್ನೆಯನ್ನು ಗಮನಿಸ್ಕೊಳ್ಳೋಣ. ಮೂರರ ಬಗ್ಗೆ ಪ್ರಶ್ನೆ ಕೇಳಿದಾರ, ಪೊಲೀಸಿಗೆ ಕೇಳಿದಾರ, ಪಿ ಎಸ್ ಐ ಕೇಳಿದಾರ, ಕೆ ಎಸ್ ಗು ಕೇಳಿದಾರ, ಟೀಚರ್ ಸಿಇಟಿಗೂ ಕೇಳಿದಾರ, ಎಲ್ಲಾ ಪರೀಕ್ಷೆಗಳಿಗೂ ಕೂಡ ಬಂದಂತ ಪ್ರಶ್ನೆ, ಬ್ಯಾಂಕ್ ಎಕ್ಸಾಮ್ಸ್ಗೂ ಸಾಕಷ್ಟು ರಿಪೀಟ್ ಆಗಿರುವಂತ ಕ್ವಶನ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್ಸ್. ನಾವು ನೀವು 10 ಜನರಿಗೆ ಒಂದು ಮೇಲನ್ನ, ಇಮೇಲನ್ನ, ಮಿಂಚಂಚೆ ಅನ್ನೋ ಪದ, ಇಮೇಲ್ಗೆ ಕನ್ನಡ ಪದ ಮಿಂಚಂಚೆ, ವಿದ್ಯುನ್ಮಾನ ಅಂಚೆ, ಇಮೇಲ್ ಎಲೆಕ್ಟ್ರಾನಿಕ್ ಮೇಲ್ ಎಂದರ್ಥ. ಅತ್ಯಂತ ಕ್ವಿಕ್ ಆಗಿ, ಫ್ರೀ ಆಗಿ ಕಳಿಸಬಲ್ಲಂತ, ಫಾಸ್ಟ್ ಆಗಿ ಕಳಿಸಬಲ್ಲಂತ ಮೇಲಿಂಗ್ ಸಿಸ್ಟಮ್ ಇಸ್ ಇಮೇಲ್. ಪ್ರಶ್ನೆಯನ್ನು ನೋಡಿ, ಉತ್ತರ ಕೊಡಿ. ನಿಮ್ಮ ಉತ್ತರಗಳಿಗೋಸ್ಕರ ಕಾಯ್ತಾ ಇದ್ದೀವಿ. ಎಸ್ ಅಮ್ಮ, ನಿಮ್ಮ ಎಕ್ಸಾಮ್ ಮಾಡಿಸೋದು ನನ್ನ ಕೈಯಲ್ಲಿಲ್ಲಮ್ಮ. I can give you the confidence, I can train you. Thank you, Amir. ನಾನು ಚಿಕ್ಕವನು ಅಂತ ಕೇಳಿ ಖುಷಿ ಆಯ್ತಪ್ಪ. ಎಸ್ ರಾಹುಲ್ ಜೈ, ಅಬ್ಸಲ್ಯೂಟ್ಲಿ
BCC, blank carbon copy ಅಂತ. ಬ್ಲಾಂಕ್ ಕಾರ್ಬನ್ ಕಾಪಿ. ಪಿ ಡಿ ಯು ಎಕ್ಸಾಮ್ ಕೇಳಿದ್ರಿ ಕ್ವಶನ್ ಅನ್ನ. ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ 2009 ಅಲ್ಲಿ ಫಸ್ಟ್ ಟೈಮ್ ಎಕ್ಸಾಮ್ ನಡೆದಾಗ ಬ್ಲಾಂಕ್ ಕಾರ್ಬನ್ ಕಾಪಿ ನೋಡಿ. ಇಮೇಲ್ ಕಳಿಸ್ಬೇಕಾದ್ರೆ ಏನೆಲ್ಲ ಇರ್ತದೆ ಅದರಲ್ಲಿ, ದ ಪಾರ್ಟ್ಸ್ ಆಫ್ ಇಮೇಲ್ ಫ್ರಾಮ್ ಯೂಸ್ವಲಿ ಬೈ ಡಿಫಾಲ್ಟ್ ಇರ್ತದೆ, ನೀವು ಆ್ಯಡ್ ಮಾಡಬೇಕಾಗಿಲ್ಲ. ನೀವು ಜಿಮೇಲ್ಗೆ ಹೋಗಿ ಕಾಂಪೋಸ್ ಅಂತ ಕೊಟ್ಬಿಟ್ರೆ ಸಾಕು, ನಿಮ್ಮ ಮೇಲ್ ಐ ಡಿ ಆಟೋಮೆಟಿಕ್ ಆಗಿ ತಗೊಳ್ತದೆ. ಇನ್ನು ನೀವು ಯಾರಿಗೆ ಕಳಿಸ್ತಾ ಇದ್ರಿ ಟು ಅವರ್ ಅಡ್ರೆಸ್ ಬರೀತೀರಿ. ಇದೇ ಕಾಪಿ ಇನ್ನೊಬ್ಬರಿಗೆ ಕಳಿಸ್ಬೇಕು ಅಂದರೆ ಕಾರ್ಬನ್ ಕಾಪಿ, ಮತ್ತೊಬ್ರು ಇನ್ನೊಂದು ಮತ್ತೊಂದು ಮಗದೊಂದು. ಬಟ್ ಏನಾಗುತ್ತೆ, ಇವ್ರಿಗೆ ಕಳಿಸಿರೋ ಮಾಹಿತಿ ಅವ್ರಿಗೆ ಗೊತ್ತಾಗುತ್ತೆ, ಅವ್ರಿಗೆ ಕಳಿಸಿರೋ ಮಾಹಿತಿ ಇವ್ರಿಗೆ ಗೊತ್ತಾಗುತ್ತೆ. ಹಾಗೆ ಗೊತ್ತಾಗಬಾರ್ದು ಅಂತ ಹೇಳಿದಾಗ ಬ್ಲ್ಯಾಂಕ್ ಕಾರ್ಬನ್ ಕಾಪಿ ಬಿ ಸಿ ಸಿ ಅನ್ನು ಯೂಸ್ ಮಾಡ್ತೀವಿ. ಇದೆಲ್ಲದರ ಜೊತೆಗೆ ಸಬ್ಜೆಕ್ಟ್ ಯಾವುದ್ರ ಕುರಿತಾಗ ಮೇಲ್ ಇರ್ತದೆ, ಇವನ್ನೆಲ್ಲ ಮಾಡಿ ಸೆಂಡ್ ಬಟನ್ ಅನ್ನು ಕ್ಲಿಕ್ ಮಾಡಿದ್ರೆ ದ ಮೇಲ್ ವಿಲ್ ಬಿ ಸೆಂಟ್ ಈಸಿಲಿ, ದ ಪಾರ್ಟ್ಸ್ ಆಫ್ ಇಮೇಲ್. ಲೆಟ್ಸ್ ಪ್ರೊಸೀಡ್ ಫರ್ದರ್. ಕ್ಯಾಲ್ಕುಲೇಟರ್ ಅನ್ನು ತೆರೆಯೋದಕ್ಕೆ ಬಳಸೋ ವಿಧಾನ ಯಾವುದು? ಎಸ್, ಕ್ಯಾಲ್ಕುಲೇಟರ್. ಸಿಸಿ ಸ್ಟ್ಯಾಂಡ್ಸ್ ಫಾರ್ ಶಫಿ ಅವರೇ, ಕಾರ್ಬನ್ ಕಾಪಿ ಅಂತ, ನಕಲು ಪ್ರತಿ ಎಂದರ್ಥ. ಥ್ಯಾಂಕ್ ಯು ಬಸವರಾಜ್. ಕ್ಯಾಲ್ಕುಲೇಟರ್ ಅನ್ನು ತೆರೀಲಿಕ್ಕೆ ಬಳಸುವಂತ ವಿಧಾನ, ಸ್ಟಾರ್ಟ್ ಮೆನ್ಯು, ಆಲ್ ಪ್ರೋಗ್ರಾಮ್ಸ್, ಎಸೆಸರೀಸ್. ಏನ್ ಸರ್ ಹಾಗಂದ್ರೆ, ಇಲ್ಲಿದೆ ಸ್ಟಾರ್ಟ್ ಮೆನ್ಯು, ಅದರಲ್ಲಿ ಹೋಗಿ ಆಲ್ ಪ್ರೋಗ್ರಾಮ್ಸ್ ಅಲ್ಲಿ ಎಸೆಸರೀಸ್ ಅಲ್ಲಿ ವಿಂಡೋಸ್ ಎಸೆಸರೀಸ್ ಅಲ್ಲಿ ವಿ ಶಾಲ್ ಫೈಂಡ್ ದಿ ಕ್ಯಾಲ್ಕುಲೇಟರ್. ಇದ್ರಲ್ಲಿ ಸ್ಟ್ಯಾಂಡರ್ಡ್ ಇರ್ತದೆ, ಸೈಂಟಿಫಿಕ್ ಕೂಡ ಇರ್ತದೆ. ಬೋತ್ ಆಫ್ ದಿ ಕ್ಯಾಲ್ಕುಲೇಟರ್ಸ್ ಆರ್ ಅವೈಲೇಬಲ್. ಎಸ್, ಮುಂದಿನ ಪ್ರಶ್ನೆಯನ್ನು ಗಮನಿಸ್ಕೊಂಡ್ವ. ಸೊ ಸ್ಟಾರ್ಟ್ ಮೆನ್ಯು, ಆಲ್ ಪ್ರೋಗ್ರಾಮ್ಸ್, ಎಸೆಸರೀಸ್ ಅಲ್ಲೇ ಅವೈಲೇಬಿಲಿಟಿ ಇದೆ ಅಂತ ಅರ್ಥ. ವೆಲ್, ಫೈನ್ ಸ್ನೇಹಿತರ, ಇಷ್ಟೊತ್ತು ತಾವೆಲ್ಲ ಸ್ಪಂದಿಸಿದ ರೀತಿ, ಸಹಕರಿಸಿದ ರೀತಿ ತುಂಬ ಅದ್ಭುತವಾಗಿತ್ತು. ತುಂಬ ಫಾಸ್ಟಾಗಿ ರಿಸ್ಪಾಂಡ್ ಮಾಡಿದ್ರಿ. ನಾನೆಲ್ಲ ಒಂದೂವರೆ ಗಂಟೆ ತೆಗೆದುಕೊಳ್ತದೆ ಕ್ಲಾಸ್ ಅಂತ ಅಂದ್ಕೊಳ್ತಾ ಇದ್ದೆ. ಭಾಳ ಕ್ವಿಕ್ಕಾಗಿ ಕ್ಲಾಸ್ ಕನ್ಕ್ಲೂಷನ್ ಸ್ಟೇಜಿಗೆ ಬಂದಿದ್ದೀವಿ ನಾವು. ನಿಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿಯಾಗಿದ್ದರೆ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಬಹಳಷ್ಟು ಸಾಕಷ್ಟು ವಿಶಿಷ್ಟ ವಿಶೇಷ ಕುತೂಹಲಕಾರಿ ಪ್ರಶ್ನೆ, ಅವುಗಳ ವಿವರಣೆ, ಉತ್ತರಗಳ ಜೊತೆಗೆ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಗುರುರಾಜ್ ಬುಲ್ಬುಲೆ ಮತ್ತೊಂದು ಸಲ ನಿಮ್ಮೊಟ್ಟಿಗೆ ಮಂಡೇ ಆನ್ವರ್ಡ್ಸ್ ಬೆಳಗ್ಗೆ 11:15 ಮ್ಯಾಥ್ಸ್ ಮೆಂಟಲ್ ಎಬಿಲಿಟಿ ಕ್ಲಾಸ್ ಜೊತೆಗೆ ಇದೇ ಲೈವ್ ಯೂಟ್ಯೂಬ್ ಚಾನಲ್ ಮೂಲಕ ಜಾಯ್ನ್ ಆಗಲಿದ್ದಾನೆ, ಬರ್ತಿರ್ತಾನೆ. ಟಿಲ್ ದನ್ ಹ್ಯಾವ್ ಎ ಗ್ರೇಟ್ ಟೈಮ್, ಟೇಕ್ ಕೇರ್, ಮತ್ತೆ ಸಿಗೋಣ. ವೆಲ್ ಫ್ರೆಂಡ್ಸ್, ಗುಡ್ ಲಕ್.